ಫಸ್ಟ್ಲಿ ನಮ್ಮ 2011ನೇ ಬ್ಯಾಚಿನ ಎಲ್ಲ ರ್ಯಾಂಕ್ ಹೋಲ್ಡರ್ಸ್ಗೂ ಹಾರ್ಟಿ ಕಂಗ್ರಾಚುಲೇಷನ್ಸ್. ಇನ್ನೇನು ಕೆಲವೇ ದಿನಗಳಲ್ಲಿ ತಾವು ಆಫೀಸರ್ ಆಗಲಿಕ್ಕೆ ಹೊರಟಿದ್ದೀರಾ, ನಿಮ್ಮ ಪರಿಶ್ರಮ ಕೊನೆಗೂ ಒಂದು ಡಿಸೈರ್ ರಿಸಲ್ಟ್ಸ್ನ ತಂದಿದೆ. ಸೊ ಹಾರ್ಟಿ ಕಂಗ್ರಾಚುಲೇಷನ್ಸ್ ಅದನ್ನು ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ದಿನಾಂಕ 13 ಮತ್ತು 14 ಮಾರ್ಚ್ ಈ ಎರಡು ದಿನ ನಡೆದ ಪ್ರಮುಖ ಪ್ರಚಲಿತ ಘಟನೆಗಳು ಇದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ನಮಗೆ ಇರೋ ಆರ್ಟಿಕಲ್ ಚಾರ್ಧಾಮ್ ಯೋಜನೆ, ಅದಾದ ನಂತರ ಒಂದು ರಾಷ್ಟ್ರ ಒಂದು ಚುನಾವಣೆ, ನಂತರ ಪಾಲಕರು ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ, ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿ, ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯ, ಮಾರ್ಚ್ 11 ದಂಡಿ ಸತ್ಯಾಗ್ರಹ, ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್, ಅತ್ಯಂತ ಪರಮಾಪ್ತ ರಾಷ್ಟ್ರ ದಟ್ ಈಸ್ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್, ಚಿಲ್ಕಾ ಸರೋವರ, ಮ್ಯೂಸಿಯಂ ಆಫ್ ದಿ ಫ್ಯೂಚರ್, ನ್ಯೂಟ್ರಾಸ್ಯುಟಿಕಲ್ಸ್ ಉತ್ಪನ್ನಗಳು, ಹಾಗೂ ಕೊನೆಯದಾಗಿ ಹೈದರಾಬಾದ್ನಲ್ಲಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಕೇಂದ್ರ ದಟ್ ಈಸ್ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಸೆಂಟರ್ ಓಪನ್ ಆಯಿತು. ಸೊ ಈವಿಷ್ಟು ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ, ಲೆಟ್ಸ್ ಬಿಗಿನ್ ದಿ ಕ್ಲಾಸ್. ಸೊ ಇಲ್ಲದಕ್ಕಿಂತ ಮುಂಚೆ ನೀವು ನಮ್ಮ ಪ್ಲಾಟ್ಫಾರ್ಮ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಟೆಲಿಗ್ರಾಮಲ್ಲಿ ನಮ್ಮದು ಕೆ ಎಸ್ ಗುರುಜಿ ಅಫಿಷಿಯಲ್ ಅನ್ನೋ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ, ಅದನ್ನು ದಯವಿಟ್ಟು ತಾವುಗಳು ಜಾಯ್ನ್ ಆಗಬೇಕು ಹಾಗೂ ಇತರ ಆಸ್ಪಿರೆಂಟ್ಸ್ಗೂ ಕೂಡ ಹೇಳಬೇಕು. ಇಲ್ಲಿ ನಿಮಗೆ ಕೆ ಎಸ್, ಪಿ ಎಸ್ ಐ ಹಾಗೂ ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಸ್ಟಡಿ ಮೆಟೀರಿಯಲ್ಸ್ ಬೇಕಾದ್ರೂ ಫ್ರೀ ಆಫ್ ಕಾಸ್ಟ್ ಅವೈಲೇಬಲ್ ಇರುತ್ತೆ, ಅದರ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಬೇಕು. ಸ್ನೇಹಿತರೇ, ಎಂದಿನಂತೆ ಇಂದು ಕೂಡ ನಮ್ಮ ಕ್ಲಾಸ್ ಶುರು ಮಾಡುವ ಮುಂಚೆ ಇಂದಿನ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವುದು ಯಾವುದು? ದಟ್ ಈಸ್ ಇನ್ಲ್ಯಾಂಡ್ ವಾಟರ್ವೇಸ್. ನಿಮ್ಮ ಆಪ್ಷನ್ಸ್ ಡ್ಯಾನ್ಯೂಬ್ ಜಲಮಾರ್ಗ, ಡ್ರೈನ್ ಜಲಮಾರ್ಗ, ಉಲ್ಟಾ ಜಲಮಾರ್ಗ, ಮಿಸಿಸಿಪಿ ಜಲಮಾರ್ಗ. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು? ನಿಮ್ಮ ಆಪ್ಷನ್ಸ್ 26ನೇ ತಿದ್ದುಪಡಿ, 28ನೇ ತಿದ್ದುಪಡಿ, 30ನೇ ತಿದ್ದುಪಡಿ ಹಾಗೂ 32ನೇ ತಿದ್ದುಪಡಿ. ಮುಂದಿನ ಪ್ರಶ್ನೆ, ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ಗಳನ್ನು ಜಾರಿ ಮಾಡಿ ಕೆಳಗಿನ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾಯಕ್ಕೆ ತನ್ನ ವ್ಯಾಪ್ತಿಯೊಳಗೆ ಇರದಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡಾವಳಿಗಳನ್ನು ತಡೆಹಿಡಿಯಬಹುದೆಂದು ಆದೇಶವನ್ನು ನೀಡಬಹುದಾಗಿದೆ? ನಿಮ್ಮ ಆಪ್ಷನ್ಸ್ ಹಿಬಿಯಸ್ ಕಾರ್ಪಸ್, ಪ್ರತಿಬಂಧಕಾಜ್ಞೆ, ಅಧಿಕಾರವನ್ನು ಪ್ರಶ್ನಿಸುವುದು ಹಾಗೂ ಪ್ರಮಾಣ ಪತ್ರವನ್ನು ನೀಡುವುದು. ನಿಮ್ಗೆ ಯಾವ ಆನ್ಸರ್ ಸರಿ ಅನಿಸುತ್ತೋ ಅದನ್ನು ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕಾಗಿ ವಿನಂತಿ. ಸಿ, ನೀವು ಈ ಥರ ಪ್ರತಿದಿನ ಪರಿಶ್ರಮ ಪಟ್ಟರೆ ಮಾತ್ರ ನಿಮ್ಮದು ಪ್ರಿಲಿಮ್ಸಲ್ಲಿ ಸ್ಕೋರು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಈ ಮೂರು ಪ್ರಶ್ನೆಗಳು ನಾನು 2017 ಕೆ ಎಸ್ ಪ್ರಿಲಿಮ್ಸ್ ಕ್ವಶನ್ ಪೇಪರಿಂದ ಪಿಕ್ ಮಾಡಿದ್ದೀನಿ. ಸೊ ದಯವಿಟ್ಟು ತಾವುಗಳೆಲ್ಲರೂ ಕೆಳಗಡೆ ಕೊಟ್ಟಿರುವಂಥ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಆನ್ಸರ್ಗಳನ್ನ ತಿಳಿಸಬೇಕಾಗಿ ವಿನಂತಿ. ಇವತ್ತಿನ ನಮ್ಮ ಮೊದಲನೇ ಆರ್ಟಿಕಲ್ ಯಾವುದು ಅಂದರೆ ಚಾರ್ ಧಾಮ್ ಯೋಜನೆ. ಸೊ ಕಾಂಟೆಕ್ಸ್ಟ್ ಏನೆಂದರೆ, ಇತ್ತೀಚೆಗೆ ಅಂದರೆ January 2022 ರವಿ ಚೋಪ್ರಾ ಅನ್ನೊಬ್ಬರು ಅಧ್ಯಕ್ಷರು, ಇದರ ಅಧ್ಯಕ್ಷರು ಹೈ ಪವರ್ಡ್ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ಸುಪ್ರೀಂ ಕೋರ್ಟ್, ಯಾವ ವಿಷಯಕ್ಕೆ ಈ ಚಾರ್ಧಾಮ್ ಯೋಜನೆಯ ಅನುಕೂಲಗಳು ಅನಾನುಕೂಲಗಳನ್ನು ತಿಳಿದುಕೊಳ್ಳಲು ಹಾಗೆ ಅದರ ಬಗ್ಗೆ ರಿಪೋರ್ಟ್ ಒಂದು ಸಬ್ಮಿಟ್ ಮಾಡಲು ಒಂದು ಹೈ ಪವರ್ಡ್ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿತ್ತು. ಸೊ ಅದರ ಅಧ್ಯಕ್ಷರು ಯಾರಾಗಿದ್ದರು? ರವಿ ಚೋಪ್ರಾ ಅವರಾಗಿದ್ದರು. ಇವರು ಆ ರಿಪೋರ್ಟ್ನ ನೋಡಿಬಿಟ್ಟು, ಈ ಒಂದು ಯೋಜನೆ ನಮ್ಮ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ, ತುಂಬಲಾರದ ನಷ್ಟವನ್ನು ಉಂಟು ಮಾಡುತ್ತದೆ, ಸೊ ಹಾಗಾಗಿ ಇದು ನನ್ನ ಮನಸ್ಸಿಗೆ ವಿರುದ್ಧವಾಗಿದೆ ಅಂತ ಹೇಳಿಬಿಟ್ಟು ರೀಸನ್ ಕೊಟ್ಟು ಈ ಒಂದು ಹೈ ಪವರ್ಡ್ ಕಮಿಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಾರೆ. ಸೊ ಇದಾದ ನಂತರ ಇತ್ತೀಚೆಗೆ ಅಂದರೆ ನಿನ್ನೆ ಮೊನ್ನೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಈ ಒಂದು ಕಮಿಟಿಗೆ ತಮ್ಮ ಮಾಜಿ ನ್ಯಾಯಮೂರ್ತಿಗಳಾದ ಎ ಕೆ ಸಿಕ್ರಿ ಅವರನ್ನು ಅಪಾಯಿಂಟ್ ಮಾಡಿ ಒಂದು ಆದೇಶ ಹೊರಡಿಸಿದೆ. ಸೊ ಇದಿಷ್ಟು ಕಾಂಟೆಕ್ಸ್ಟು. ಇಲ್ಲಿ ಚಾರ್ಧಾಮ್ ಅಂದರೆ ಯಾವುದು? ಚಾರ್ಧಾಮ್ ಅಂದರೆ 4 ಪ್ರಮುಖ ಸ್ಥಳಗಳು ಬರ್ತವೆ. ಎಲ್ಲಿದ್ದಾವೆ? ಉತ್ತರಾಖಂಡಲ್ಲಿದ್ದಾವೆ. ಯಾವ 4 ಸ್ಥಳಗಳು? ಯಮುನೋತ್ರಿ, ಕೇದಾರ್ನಾಥ್, ಗಂಗೋತ್ರಿ ಹಾಗೂ ಬದ್ರಿನಾಥ್. ಸೊ ಈ ಒಂದು 4 ಪ್ರಮುಖ ರಿಲಿಜಿಯಸ್ ಪ್ಲೇಸಸ್ನ ಕನೆಕ್ಟ್ ಮಾಡೋ ಉದ್ದೇಶವೇ ಈ ಚಾರ್ಧಾಮ್ ಯೋಜನೆಯದು. ಟೆಕ್ನಿಕಲಿ ಇದೊಂದು ಸುಮಾರು 900 ಕಿಲೋಮೀಟರ್ ಉದ್ದದಷ್ಟು ನ್ಯಾಷನಲ್ ಹೈವೇಸ್ನ ಕನ್ಸ್ಟ್ರಕ್ಟ್ ಮಾಡುವಂಥ ಪ್ಲ್ಯಾನ್. ಇದು ಮೊದಲೇ ಹೇಳಿದಾಗೆ 4 ಪ್ಲೇಸಸ್ನ ಕನೆಕ್ಟ್ ಮಾಡುತ್ತೆ. ಯಾವುದ್ಯಾವುದು? ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ ಯಮುನೋತ್ರಿ ಹಾಗೂ ಕೈಲಾಸ್ ಮಾನಸ್ ಸರೋವರ್. ಸೊ ಈ ಒಂದು 4 ಪ್ಲೇಸ್ಗಳನ್ನು ಕನೆಕ್ಟ್ ಮಾಡುವಂಥ ಉದ್ದೇಶ ಈ ಯೋಜನೆದಾಗಿದೆ. ಸೊ ಇದರ ಶಂಕುಸ್ಥಾಪನೆ ಯಾವಾಗಾಗಿತ್ತು? 2014 ನೀವೇ ಯೋಚನೆ ಮಾಡಿ, 6 ಆಗಿದೆ. 6 ಕಳೆದ್ರೂ ಇನ್ನೂ ಈ ಯೋಜನೆ ರಿಲೇಟೆಡ್ ಕೇಸ್ಗಳು ಮತ್ತು ಪೆಟಿಷನ್ಸ್ಗಳು ಫೈಲ್ ಆಗ್ತಾನೇ ಇವೆ, ಹಾಗೆ ಡಿಲೇ ಆಗ್ತಾನೇ ಇವೆ. ಏನಿದು ವಿವಾದ ಅಂತ ನೋಡೋದಾದರೆ, ಮೊದಲನೇದಾಗಿ 2016 ಈ ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತಿದ್ದ ಹಾಗೇ ಕೆಲವೊಬ್ಬರು ಪರಿಸರವಾದಿಗಳು ಮತ್ತು ಎಕ್ಸ್ಪರ್ಟ್ಸ್ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಮೂರೇ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿ ಹಾಕಿ ಈ ಪ್ರಾಜೆಕ್ಟ್ನ ತತ್ಕ್ಷಣವೇ ಕ್ಯಾನ್ಸಲ್ ಮಾಡಬೇಕು, ಯಾಕಂದರೆ ಇದಕ್ಕೆ ಪ್ರಾಪರ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅಥವಾ ಪರಿಸರ ಅನುಮತಿ ಸಿಗದೇ ಇರೋ ಕಾರಣ. ಸೊ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಅದೇ ಟೈಮಲ್ಲಿ NGT ದಟ್ ಈಸ್ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಸ್ವತಃ ತಾನೇ ಈ ಕೇಸ್ನ ದಾಖಲು ಮಾಡಿಕೊಂಡು
ಈ ಒಂದು ಪ್ರಾಜೆಕ್ಟ್ ಎನ್ವೈರನ್ಮೆಂಟ್ಗೆ ಧಕ್ಕೆಯನ್ನು ಉಂಟು ಮಾಡ್ತದೆ ಅಥವಾ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ ಸೊ ಹಾಗಾಗಿ ಇದನ್ನು ನಿಲ್ಲಿಸಬೇಕು ಅಂತ ಆರ್ಡರ್ ಕೊಡುತ್ತೆ ಬಟ್ ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ ತನ್ನಲ್ಲಿ ಈ ಕೇಸ್ನ ಏನು ಪರಿಶೀಲನೆ ನಡೆಸ್ತಾ ಇರುತ್ತೆ ಸೊ ಅವರು ಎನ್ ಜಿ ಟಿಗೆ ಏನು ಹೇಳ್ತಾರೆ ಇದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ ನಾವೇ ಇದನ್ನು ಸ್ವತಃ ಸಾಲ್ವ್ ಮಾಡ್ತೀವಿ ಸೊ ಹಾಗಾಗಿ ನಿಮ್ಮ ಆರ್ಡರ್ನ್ನು ರದ್ದುಗೊಳಿಸ್ತಾ ಇದೀವಿ ಅಥವಾ ಪರಿಗಣಿಸಲ್ಲ ಅಂತ ಹೇಳುತ್ತೆ ಅದಾದ ನಂತರ ಸುಪ್ರೀಂ ಕೋರ್ಟ್ 2020ರಲ್ಲಿ ಈ ಒಂದು ಯೋಜನೆ ಇದರ ಅನುಕೂಲಗಳು ಅನಾನುಕೂಲಗಳು ಇದನ್ನು ತಿಳಿಯೋಕ್ಕೆ ಒಂದು ಹೈ ಪವರ್ಡ್ ಕಮಿಟಿಯನ್ನು ರಚನೆ ಮಾಡುತ್ತದೆ ಸೊ ಅವರೇನು ಸಬ್ಮಿಷನ್ ಕೊಡ್ತಾರೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ಪ್ಲೇಸಸ್ನ 4 ಪ್ಲೇಸಸ್ನ ಬದ್ರಿನಾಥ್ ಕೇದಾರನಾಥ್ ಗಂಗೋತ್ರಿ ಯಮುನೋತ್ರಿ ಮತ್ತು ಕೈಲಾಸ್ ಮಾನಸ್ ಸರೋವರ್ ಇದನ್ನು ಕನೆಕ್ಟ್ ಮಾಡೋಕ್ಕೆ ನೀವು ಯೋಜನೆ ತರ್ತಾ ಇದ್ರೆ ಅದು ಒಳ್ಳೆಯದು ಬಟ್ ಅಲ್ಲಿರೋ ಪರಿಸರ ಅಥವಾ ಹಿಮಾಲಯನ್ ಬೆಲ್ಟ್ ಏನಿದೆ ಇದೆಲ್ಲ ಫುಟ್ಹಿಲ್ಸ್ ಆಫ್ ಹಿಮಾಲಯಸ್ ಅಂದರೆ ಹಿಮಾಲಯದ ತಪ್ಪಲಿನಲ್ಲಿ ನಡೀತಾ ಇರುವಂಥ ಒಂದು ಯೋಜನೆಗಳು ಸೊ ಇಲ್ಲಿ ಪರಿಸರಕ್ಕೆ ಧಕ್ಕೆ ಅಥವಾ ಹಾನಿ ಆಗದೇ ಇರೋ ರೀತಿ ನೀವು ಕನ್ಸ್ಟ್ರಕ್ಷನ್ನ ಮಾಡಬೇಕು ಸೊ ಹಾಗಾಗಿ ನ್ಯಾಷನಲ್ ಹೈವೇಸ್ ತುಂಬ ಅಗಲವಾಗಿರದೆ ಚಿಕ್ಕದಾಗಿ 5.5 meters ಸೊ ಈ ಒಂದು ಸೈಜಲ್ಲಿ ಮಾಡಿ ಅಂತ ರೆಕಮೆಂಡೇಷನ್ ಕೊಡುತ್ತೆ ಸುಪ್ರೀಂ ಕೋರ್ಟ್ 2020ರಲ್ಲಿ ಹೂ ಒಂದು ಮತ್ತು 2021 ಡಿಸೆಂಬರಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿ ಅವರ ಮಾತನ್ನು ಕೇಳಿ ಇಲ್ಲ ಇದನ್ನು 5.5 meters ಸಾಕಾಗಲ್ಲ 10 meters ಅಗಲ ಮಾಡ್ತೀವಿ ಅಂತ ಒಂದು ಆರ್ಡರ್ ಕೊಡ್ತಾರೆ ಇದಕ್ಕೆ ರೀಸನ್ ಇತ್ತು ಡಿಫೆನ್ಸ್ ಮಿನಿಸ್ಟ್ರಿ ಏನು ಹೇಳ್ತು ಅಂದರೆ 5.5 meters ನಾವು ಈ 4 ಪ್ಲೇಸಸ್ ಏನಿದ್ದಾವೆ ಇದು ಇಂಡೋ ಚೈನಾ ಬಾರ್ಡರಲ್ಲಿ ಬರುತ್ತೆ ತಾವು ನೋಡ್ಬೋದು ಮೇಜರ್ಲಿ ಈ 3 ಪ್ಲೇಸಸ್ಸು ಇಂಡೋ ಚೈನಾ ಬಾರ್ಡರ್ ಸೊ ಇದೊಂದು ಸೆನ್ಸಿಟಿವ್ ಜಾಗ ಇರುತ್ತೆ ಸೊ ಈ ಸೆನ್ಸಿಟಿವ್ ಜಾಗದಲ್ಲಿ ನಾವು ನಮ್ಮ ಟ್ಯಾಂಕರ್ಗಳಾಗಲಿ ಅಥವಾ ಯುದ್ಧ ಕ್ಷಿಪಣಿಗಳಾಗಲಿ ಅಥವಾ ಯಾವುದೇ ಒಂದು ವಾಹನಗಳನ್ನು ಹೆವಿ ವೆಹಿಕಲ್ಸ್ ಆಗಲಿ ಇದನ್ನು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ 5.5 meters ರೋಡಲ್ಲಿ ಹಾಗಾಗಿ ಇದನ್ನು ಇದ್ರ ವಿಡ್ತನ್ನು 10 meters ಇನ್ಕ್ರೀಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ ಅದನ್ನು ಪರಿಗಣಿಸಿ ನ್ಯಾಷನಲ್ ಇಂಟ್ರೆಸ್ಟ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆಧಾರದ ಮೇಲೆ ಇದನ್ನು 10 meters ಮಾಡ್ತೀವಿ ಅಂತ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಅಥವಾ ಆದೇಶ ಕೊಟ್ಟಿರುತ್ತೆ ಸೊ ಇದು ತಮ್ಮ ಮನಸ್ಸಿಗೆ ಧಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಇದರ ಮುಂಚಿನ ಅಧ್ಯಕ್ಷರ್ಯಾರು ರವಿ ಚೋಪ್ರಾ ಅವರು ರೆಸಿಗ್ನೇಷನ್ ಕೊಟ್ಟಿರ್ತಾರೆ ಸೊ ಈ ಕಾಂಟೆಕ್ಸ್ಟಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಿದೆ ಸೊ ಇಷ್ಟು ಕಾಂಟೆಕ್ಸ್ಟು ಇಷ್ಟು ವಿವಾದ ಈ ಯೋಜನೆ ರಿಲೇಟೆಡ್ ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಪರಿಸರ ಕಾಳಜಿಗಳು ಯಾವ್ಯಾವು ಅಂದರೆ ಮೊದಲನೇದಾಗಿ ಇದೊಂದು ಹಿಮಾಲಯದ ತಪ್ಪಲಿನಲ್ಲಿ ಇರುವ ಕಾರಣ ಇಲ್ಲಿ ಭೂಕುಸಿತ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಕೇದಾರನಾಥಲ್ಲಿ ತಮಗೆಲ್ಲ ಆಗಿದ್ದು ಗೊತ್ತೇ ಇದೆ ಸಾವಿರಾರು ಜನ ಪ್ರಾಣಗಳನ್ನ ಕಳ್ಕೊಂಡ್ರು ಸೊ ಹಾಗಾಗಿ ಮತ್ತೆ ಅಂಥ ಒಂದು ಅಚಾತುರ್ಯ ಅಥವಾ ಅನಾಹುತ ಸಂಭವಿಸ್ತಾ ಇರಲಿ ಅಂತ ಹೇಳ್ಬಿಟ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ತಡಿಬೇಕು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅದಲ್ಲದೇ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದರೆ ಸುಮಾರು 25,000 ಮರಗಳನ್ನ ಕಡಿಬೇಕಾಗುತ್ತೆ ಸೊ ಇದರಿಂದ ಪ್ರಾಣಿ ಮತ್ತು ಪಕ್ಷಿ ಸಂಕುಲನ ಕೂಡ ನಾಶ ಆಗುತ್ತೆ ಅಂತ ಎನ್ವೈರನ್ಮೆಂಟಲಿಸ್ಟ್ ಹೇಳ್ತಾರೆ ಸೊ ಈ ಎರಡು ಕಾಳಜಿಗಳಿಗೋಸ್ಕರ ಇದನ್ನು ಅಪೋಸ್ ಮಾಡ್ತಾನೆ ಬರ್ತಾ ಇದ್ದಾರೆ ಯಾವಾಗಿಂದ 2016ರಿಂದ ಸೊ ಇನ್ನೂ ಸುಪ್ರೀಂ ಕೋರ್ಟಲ್ಲಿ ಈ ಕೇಸ್ ನಡೀತಾ ಇದೆ ಫೈನಲ್ ವರ್ಡಿಕ್ಟ್ ಬಂದಿಲ್ಲ ಸೊ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಅದೇನು ಹೇಳುತ್ತೋ ಅದರ ಆಧಾರದ ಮೇಲೆ ಈ ಯೋಜನೆಯ ಭವಿಷ್ಯ ಒಂದು ನಿಂತ್ಕೊಂಡಿದೆ ಇನ್ನು ಮುಂದಿನ ಟಾಪಿಕ್ ಒಂದು ರಾಷ್ಟ್ರ ಒಂದು ಚುನಾವಣೆ ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಸ್ನೇಹಿತರೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನಾವು ಒಂದು 3-4 ತಿಂಗಳು ಚುನಾವಣೆ ಬಿಸಿಯಲ್ಲೇ ಇರ್ತೀವಿ ಯಾವುದಾದ್ರೂ ಒಂದು 2-3 ರಾಜ್ಯದಲ್ಲಿ ಚುನಾವಣೆ ಆಗ್ತಾನೆ ಇರುತ್ತೆ ಅದರ ರಿಲೇಟೆಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಅಧಿಸೂಚನೆ ಕೊಡುತ್ತೆ ನಮ್ಮ ರಾಷ್ಟ್ರೀಯ ರಾಜ್ಯ ನಾಯಕರು ಅಲ್ಲಿ ಹೋಗ್ತಾರೆ ವಾದ ಪ್ರತಿವಾದ ಕೆಸರು ರಚಾಟ ಇದೆಲ್ಲ ಕಾಮನ್ನು ಇವ್ರು ಅವ್ರ ಮೇಲೆ ಬೈಯೋದು ಅವ್ರು ಇವ್ರ ಮೇಲೆ ಬೈಯೋದು ಒಬ್ರಿಗೊಬ್ರು ಎಷ್ಟು ಕೀಳ್ಮಟ್ಟಕ್ಕೆ ಹೋಗಿ ಸಾಧ್ಯ ಇದೆಯೋ ಅಷ್ಟು ಕೀಳ್ಮಟ್ಟಕ್ಕೆ ಹೋಗಿ ಬೈದಾಡಿಕೊಂಡು ಕೆಸರು ರಚಾಡ್ಕೊಂಡು ಕೊನೆಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕೊನೆಗೆ ಜನರ ಕೈಗೆ ಒಂದು ತಟ್ಟೆನೆ ಬರುತ್ತೆ ಸೊ ತಮಗೆಲ್ಲ ಗೊತ್ತಿದೆ ಸೊ ಈ ಒಂದು ಘಟನೆಗಳು ಅಥವಾ ಈ ಒಂದು ಡಿಸ್ಅಡ್ವಾಂಟೇಜಸ್ನ ಕಮ್ಮಿ ಮಾಡೋಕ್ಕೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಐಡಿಯಾನ ಪ್ರಪೋಸ್ ಮಾಡಿದರು ಸೊ ಇದೇನು ಐಡಿಯಾ ಹೊಸದಲ್ಲ 1980ರ ದಶಕದಿಂದಲೂ ಇದ್ರ ಬಗ್ಗೆ ಪ್ರಪೋಸಲ್ಸ್ ಬರ್ತಾನೆ ಇದ್ದಾವೆ ಬಟ್ ಯಾರೂ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿಲ್ಲ ಬಟ್ ಇವಾಗ ಇತ್ತೀಚೆಗೆ ಈ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚೀಫ್ ಏನು ಹೇಳ್ತಾರೆ ವಿ ಆರ್ ರೆಡಿ ಇವಾಗಲೇ ನೀವು ಏಕಕಾಲಕ್ಕೆ ಚುನಾವಣೆ ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಒಟ್ಟಿಗೆ ರಾಷ್ಟ್ರ ರಾಜ್ಯ ಪಂಚಾಯತ್ ಎಲೆಕ್ಷನ್ಸ್ ನೀವು ಕಂಡಕ್ಟ್ ಮಾಡಿ ಅಂದರೆ ವಿ ಕ್ಯಾನ್ ಕಂಡಕ್ಟ್ ಅಷ್ಟೊಂದು ರಿಸೋರ್ಸಸ್ಸು ಅಷ್ಟೊಂದು ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತ ಹೇಳ್ತಾರೆ ಸೊ ಇದಕ್ಕಿಂತ ಮುಂಚೆ ರೀಸೆಂಟಾಗಿ ಲಾಸ್ಟ್ ಮಂತ್ ಪ್ರೈಮ್ ಮಿನಿಸ್ಟರ್ ಕೂಡ ಅದನ್ನೇ ಹೇಳಿದರು ಇಲ್ಲ ಇದೊಂದು ಸಮಯ ಬಂದಿದೆ ಸೂಕ್ತ ಸಮಯ ಒನ್ ನೇಷನ್ ಒನ್ ಎಲೆಕ್ಷನ್ನ ಕಂಡಕ್ಟ್ ಮಾಡುವಂಥ ಮಾಡೋಕ್ಕೆ ಸೂಕ್ತ ಸಮಯ ಬಂದಿದೆ ತಾವುಗಳು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದರು ಸೊ ಈ ಕಾಂಟೆಕ್ಸ್ಟಲ್ಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚೀಫು ನಾವು ರೆಡಿ ಇದೀವಿ ಅಂತ ಹೇಳಿದ್ದಾರೆ ಬಟ್ ಅಷ್ಟು ಈಸಿಯಲ್ಲ ಅಂದ್ಕೊಂಡಷ್ಟು ಈಸಿಯಲ್ಲ ಇದಕ್ಕೆ ಸುಮಾರು ರೀತಿಯಲ್ಲಿ ತಿದ್ದುಪಡಿ ತರಬೇಕಾಗುತ್ತೆ ಸೊ ಇದೊಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿದ್ದರಿಂದ ಮೋರ್ ದ್ಯಾನ್ 50% ಆಫ್ ದಿ ಸ್ಟೇಟ್ಸ್ ದಿ ಹ್ಯಾವ್ ಟು ಸೇ ಎಸ್ ಇದಾದಮೇಲೆ ಬಿಲ್ ಪಾಸ್ ಮಾಡಬೇಕು ಇದಾದಮೇಲೆ ವಾದ ವಿವಾದ ನಡೆಯುತ್ತೆ ಸೊ ಇದೊಂದು ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲ ರಚನೆ ಸಂವಿಧಾನದ ಮೂಲ ರಚನೆಗೆ ಒಂದು ಚೇಂಜಸ್ ತರೋ ರೀಸನಿಂದ ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹೋಗುತ್ತೆ ಸುಪ್ರೀಂ ಕೋರ್ಟ್ ಇದರ ರಿಲೇಟೆಡ್ ವಾದ ವಿವಾದ ಎಲ್ಲ ಆ್ಯಂಗಲಿಂದ ಪರಿಗಣಿಸಿ ಇದು ಸರಿಯೋ ಇಲ್ವೋ ಅಂತ ವರ್ಡಿಕ್ಟ್ ಕೊಡಬೇಕಾಗುತ್ತೆ ಇನ್ನು ನಮಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕೆ ಬೇಕು
ಅದ್ಯಾಕೆ ಬೇಕು ಅಂತ ತಿಳ್ಕೊಳ್ಳೋ ಮುಂಚೆ ಪದೇ ಪದೇ ಆಗೋ ಚುನಾವಣೆಯಿಂದ ಏನೇನು ಡಿಸ್ಅಡ್ವಾಂಟೇಜಸ್ ಅಥವಾ ಅನಾನುಕೂಲತೆಗಳಾಗ್ತವೆ ಅದನ್ನು ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ಭಾರಿ ಖರ್ಚು. ಪ್ರತಿ ಎಲೆಕ್ಷನ್ ನಡೆಸುವಾಗ್ಲೂ ಪಾಲಿಂಗ್ ಬೂತ್ ಹಿಡ್ಕೊಂಡು ಎಲೆಕ್ಷನ್ ಕಂಡಕ್ಟ್ ಮಾಡೋದ್ರ ಹಿಡ್ಕೊಂಡು ಅಥವಾ ವೋಟರ್ಸ್ ಲಿ ಸ್ಟಡಿ ಮಾಡೋದು ಹಿಡ್ಕೊಂಡು ಕೊನೆಗೆ ರಿಸಲ್ಟ್ಸ್ ಅನೌನ್ಸ್ ಮಾಡೋವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ತನ್ನದೇ ಆದಂಥ ಮ್ಯಾನ್ ಪವರ್ ಅಥವಾ ಹ್ಯೂಮನ್ ರಿಸೋರ್ಸಸ್ ಬೇಕಾಗುತ್ತೆ. ಅಲ್ಲಿ ಟೀಚರ್ಸ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ಡೆಪ್ಯುಟೇಷನ್ ಮೇಲೆ ಬಂದಿರುವಂಥ ಅಧಿಕಾರಿಗಳಾಗಿರ್ಬೋದು ಅವರಿಗೆಲ್ಲ ಟ್ರೈನಿಂಗ್ ಕೊಡಬೇಕಾಗುತ್ತೆ, ಅವರಿಗೆಲ್ಲ ರಿಕ್ವೈರ್ಡ್ ರಿಸೋರ್ಸಸ್ ಅಥವಾ ಭತ್ತೆಗಳನ್ನು ಕೊಡಬೇಕಾಗುತ್ತೆ. ಸೊ ಇದು ಭಾರಿ ಖರ್ಚಿಗೆ ಎಡೆ ಮಾಡಿಕೊಡ್ತದೆ. ಸೊ ಈ ಒಂದು ಖರ್ಚನ್ನ ನಿಭಾಯಿಸಲಿಕ್ಕೆ ಒಂದೇ ವರ್ಷ ಒಂದೇ ಸತಿ ಲೋಕಸಭಾ, ರಾಜ್ಯಸಭಾ, ಅಸೆಂಬ್ಲಿ ಹಾಗೂ ಇನ್ನಿತರ ಮುನ್ಸಿಪಲ್ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಿಬಿಟ್ರೆ ತನ್ನ ಖರ್ಚು ಕಮ್ಮಿಯಾಗಿಬಿಡುತ್ತೆ. ಇರುವಂಥ ಮ್ಯಾನ್ ಫೋರ್ಸ್ನ ಯೂಸ್ ಮಾಡಿಕೊಂಡು, ಮ್ಯಾನ್ ಪವರ್ನ ಯೂಸ್ ಮಾಡಿಕೊಂಡು ಒಟ್ಟಿಗೆ ಅವರು ಟೆನ್ಷನ್ ತಪ್ಪಿಸ್ಕೊಂಡ್ಬಿಡ್ಬೋದು. 5 ವರ್ಷ ಯಾವುದೇ ಚಿಂತೆ ಇರಲ್ಲ, ನಿಶ್ಚಿಂತೆಯಿಂದ ಇರ್ಬೋದು. ಸೊ ಇದೇನು ಮಾಡುತ್ತೆ, ಪ್ರತಿ ವರ್ಷಕ್ಕೆ 2-3 ಸ್ಟೇಟ್ಗಳಲ್ಲಿ 2 ಸಲ ಎಲೆಕ್ಷನ್ ಆಗೋದನ್ನ ತಪ್ಪಿಸ್ಕೊಂಡು ಖರ್ಚನ್ನ ಕಮ್ಮಿ ಮಾಡುತ್ತೆ. ಇದು ಒಂದು ರೀಸನ್ನು. ಎರಡನೇ ರೀಸನ್ನು, ಪ್ರತಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆದಾಗಲೂ ತಮ್ಗೆ ಗೊತ್ತಿರ್ಬೋದು, ಅನೌನ್ಸ್ ಆದ ದಿನದಿಂದನೇ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಅಥವಾ ಮಾದರಿ ನೀತಿ ಸಂಹಿತೆ ಅನ್ನೋ ಒಂದು ಸಂಹಿತೆ ಜಾರಿಗೆ ಬರುತ್ತೆ. ಸೊ ಈ ಸಂಹಿತೆ ಡಿಸ್ಅಡ್ವಾಂಟೇಜ್ ಏನಂದರೆ, ಇದು ಅನೌನ್ಸ್ ಆಗ್ತಾ ಇದ್ದಂಗೆ ರೂಲಿಂಗ್ ಸ್ಟೇಟ್ ಗೌರ್ಮೆಂಟು ಅಥವಾ ರೂಲಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಯಾವುದೇ ಒಂದು ಜನರ ಓಲೈಕೆಗೆ ಅದರ ನಿಟ್ಟಿನಲ್ಲಿ ಒಂದು ಪಾಲಿಸಿ ಅಥವಾ ಸ್ಕೀಮ್ನ ಅನೌನ್ಸ್ ಮಾಡೋಕ್ಕಾಗಲ್ಲ. ಸೊ ಜನರಲ್ ಕನ್ಸೆಪ್ಷನ್ ಏನಪ್ಪ ಅಂದರೆ, ಈ ಥರ ಒಂದು ಸ್ಕೀಮ್ಸ್ ಯಾಕೆ ಅನೌನ್ಸ್ ಮಾಡ್ತಾರೆ ಅಂದರೆ, ಸಿಟ್ಟಿಂಗ್ ಗೌರ್ಮೆಂಟು ಅಥವಾ ರೂಲಿಂಗ್ ಪಾರ್ಟಿ ತನ್ನ ಹತ್ರ ಮತದಾರರನ್ನ ಸೆಳೆಯೋಕ್ಕೆ ಅಂತ ಒಂದು ಕಾನ್ಸೆಪ್ಷನ್ ಅಥವಾ ಮಿಸ್ಕನ್ಸೆಪ್ಷನ್ ಇದೆ. ಬಟ್ ಈ ಎರಡರ ಮಧ್ಯೆ ನಿಜವಾಗಲೂ ಫಲಾನುಭವಿಗಳು ಅಥವಾ ಯಾರಿಗೆ ಬೇಕಾಗಿರುತ್ತಂಥ ಸ್ಕೀಮ್ಸು ಅವರು ಕೂಡ ಇಂತಹ ಸ್ಕೀಮ್ಸಿಂದ ವಂಚಿತರಾಗಿಬಿಡ್ತಾರೆ. ಎಲ್ಲಿವರೆಗೂ ಎಲೆಕ್ಷನ್ ಮುಗಿದು ರಿಸಲ್ಟ್ಸ್ ಅನೌನ್ಸ್ ಆಗಿ ಹೊಸ ಪಾರ್ಟಿ ಕಟ್ಟಿ ಅವರು ಅಸೆಂಬ್ಲಿಗೆ ಎಂಟರ್ ಆಗಿ ಓದ್ ತಗೊಂಡು ಏನು ಮಂತ್ರಿಮಂಡಲ ರಚನೆ ಮಾಡೋವರೆಗೂ. ಸೊ ಇಂಥ ಒಂದು ಡಿಸ್ಅಡ್ವಾಂಟೇಜ್ ಆಗಬಾರ್ದು ಚುನಾವಣೆಗೂ ಅಥವಾ ಚುನಾವಣೆಗೂ ಮತ್ತು ಇಂಥ ಒಂದು ಸ್ಕೀಮ್ಸ್ ಏನಿದೆಯಲ್ಲ ಯೋಜನೆಗಳಿಗೆ, ಇದು ಎರಡಕ್ಕೂ ಇದ್ರ ಎರಡರ ಮಧ್ಯೆ ತಾರತಮ್ಯ ಬರಬಾರ್ದು, ಎರಡು ಜೊತೆ ಜೊತೆಯಲ್ಲೇ ಹೋಗಬೇಕು ಅಂತ ಒಂದು ಉದ್ದೇಶ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಿರುತ್ತೆ. ಅದಲ್ಲದೇ ಎಲೆಕ್ಷನ್ ಏನೋ ಅನೌನ್ಸ್ ಆದಾಗ ಏನಾಗುತ್ತೆ, ನಮ್ಮ ಪೊಲೀಸರಾಗಿರ್ಬೋದು, ಡಿಫೆನ್ಸ್ ಸರ್ವಿಸಸ್ ಆಗಿರ್ಬೋದು ಅಥವಾ ನಮ್ಮ ಟೀಚರ್ಸ್ಗಳಾಗಿರ್ಬೋದು ಎಲೆಕ್ಷನ್ ಡ್ಯೂಟಿಯಲ್ಲೇ ಬಿಸಿ ಇರ್ತಾರೆ ಬೆಳಗಿಂದ ಸಂಜೆವರೆಗೂ. ಹಾಗಾಗಿ ಹೆಲ್ತು, ಎಜುಕೇಷನು, ಡಿಫೆನ್ಸು, ಪೊಲೀಸಿಂಗ್ ಇದೆಲ್ಲದರ ಮೇಲೂ ಅಫೆಕ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿರುವಂಥ ಸಿಗ್ನಿಫಿಕೆಂಟ್ ಮ್ಯಾನ್ ಪವರ್ ಅಥವಾ ಏನು ಆಫೀಸರ್ಸ್ ಇರ್ತಾರೆ ಅವರೆಲ್ಲ ಅದರಲ್ಲೇ ಬಿಸಿ ಆಗಿರ್ತಾರೆ. ಸೊ ಅದನ್ನು ಹೋಗಲಾಡ್ಸೋಕ್ಕೆ ಏನು ಮಾಡಬೇಕು, ಒನ್ ನೇಷನ್ ಒನ್ ಎಲೆಕ್ಷನ್ ಒಟ್ಟಿಗೆ ಮುಗಿಸ್ಕೊಂಡು 5 ವರ್ಷ ನೀವು ಏನು ಮಾಡೋಕ್ಕೋಗಬೇಡಪ್ಪ, ನಿಮ್ಮ ಕೆಲಸ ಏನಿದೆ ಅದನ್ನೇ ಮಾಡ್ಕೊಂಡು ಹೋಗಿ ಅಂತ ಅವ್ರು ಹೇಳ್ಬೋದು. ಅದಲ್ಲದೆ ಮುಂಚೆ ಹೇಳ್ದಂಗೆ ಮ್ಯಾನ್ ಪವರ್ ಅಥವಾ ಮಾನವ ಶಕ್ತಿ ಮೇಲೆ ಹೆಚ್ಚು ಹೊರೆಯನ್ನು ಕಮ್ಮಿ ಮಾಡ್ತದೆ. ಇದೆಲ್ಲ ಆದಮೇಲೆ ಪದೇ ಪದೇ ಎಲೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಸಪೋಸ್ ನೀವು ಯೋಚನೆ ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲೆಕ್ಷನ್ ಕಂಡಕ್ಟ್ ಮಾಡ್ತೀವಿ. ಸೊ ಇವತ್ತು ಎಲೆಕ್ಷನ್ ಕಂಡಕ್ಟ್ ಮಾಡಿದ್ಮೇಲೆ ಇನ್ನೊಂದು ವರ್ಷ ಬಿಟ್ಟು ಒಂದು 50 ಜನ ಪಕ್ಷ ಬದಲಾಯಿಸ್ತಾರೆ. ಸೊ ಪಕ್ಷ ಬದಲಾಯಿಸಿದ ಮೇಲೆ ಏನಾಗುತ್ತೆ, 50 ಸೀಟ್ಸ್ ಕಮ್ಮಿ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ BJP ಬಿಟ್ಟು ಕಾಂಗ್ರೆಸ್ಗೆ ಹೋದರು ಅಥವಾ ಕಾಂಗ್ರೆಸ್ ಬಿಟ್ಟು BJPಗೆ ಬಂದರು ಅಂದ್ಕೊಳ್ಳಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಆ 50 ಸೀಟ್ ಖಾಲಿ ಉಳಿಯುತ್ತೆ. ಸೊ ಆ 50 ಸೀಟ್ಗೆ ಮತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಕಂಟೆಸ್ಟ್ ಏನು ಕಂಡಕ್ಟ್ ಮಾಡಲೇಬೇಕು. ಸೊ ಅಂಥ ಒಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಪಾರ್ಟೀಸ್ಗಳಾದ BJP ಅಥವಾ ಕಾಂಗ್ರೆಸ್ ಏನು ನ್ಯಾಷನಲ್ ಪಾರ್ಟೀಸ್ ಇರ್ತಾವಲ್ಲ, ಇವರು ಖರ್ಚು ವೆಚ್ಚ ಭರಿಸುವಷ್ಟು ಸಮರ್ಥರಾಗಿರ್ತಾರೆ. ಬಟ್ ಚಿಕ್ಕ ಚಿಕ್ಕ ಪಾರ್ಟೀಸ್ ಇರುತ್ತೆ, ರೀಜನಲ್ ಪಾರ್ಟೀಸ್ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವರಿಗೆ ಪದೇ ಪದೇ ಖರ್ಚು ಮಾಡುವಷ್ಟು ಶಕ್ತಿ ಇರಲ್ಲ. ಸೊ ಅವರಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ಅಡ್ವಾಂಟೇಜ್ ಇದೆ ಅಂತ ಈ ಆರ್ಟಿಕಲ್ ಹೇಳುತ್ತೆ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ ಅಡ್ವಾಂಟೇಜಸ್ ಏನು, ಏಕಕಾಲದಲ್ಲಿ ಚುನಾವಣೆ ಮಾಡೋದ್ರಿಂದ ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಆಡಳಿತ ಮತ್ತು ಸ್ಥಿರತೆ, ಸ್ಟೆಬಿಲಿಟಿ ಇರುತ್ತೆ, ಹಣದ ಖರ್ಚು ಕಡಿಮೆ ಆಗ್ತದೆ, ನೀತಿಗಳು ಮತ್ತು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತವೆ, ಆಡಳಿತ ದಕ್ಷತೆ ಇರುತ್ತೆ, ಪದೇ ಪದೇ ಆ ಪಕ್ಷಕ್ಕೆ ಹೋಗಬೇಕು ಈ ಪಕ್ಷಕ್ಕೆ ಹೋಗಬೇಕು ಇಂಥ ಒಂದು ಬುದ್ಧಿನ ಕಮ್ಮಿ ಮಾಡುತ್ತೆ. ಸೊ ಆಡಳಿತ ದಕ್ಷತೆ ಕೊಡುತ್ತೆ. ಅದಲ್ಲದೆ ಒಂದೇ ಬಾರಿಗೆ ನಡೆಸುವ ಮೂಲಕ ಮತದಾರರ ಮೇಲೆ ಕಪ್ಪು ಹಣದ ಪರಿಣಾಮವನ್ನು ಕಡಿಮೆ ಮಾಡಬಹುದು. ತಮಗೆಲ್ಲ ಗೊತ್ತಿದೆ, ಇವತ್ತು ಸಹ ಹಳ್ಳಿಗಳಲ್ಲಿ ವೋಟ್ ಫಾರ್ ನೋಟ್ ಅಂತಾರೆ. ಸೊ ಒಂದು ವೋಟ್ ಹಾಕಿದ್ರೆ 5,000 8,000 ಕೊಡ್ತಾರೆ. ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಅವರಿಗೆ ಅದು ಆಸೆ ಇರಲ್ಲ, ಏನು 5 ವರ್ಷಕ್ಕೊಂದು 5,000 ತೊಗೊಂಡು ನಮ್ಮನ್ನೇ ನಾವು ಏನಕ್ಕೆ ಮಾರ್ಕೋಬೇಕು ಅಂತ ಒಂದು ಭಾವನೆ ಬರುತ್ತೆ. ಸೊ ಹಾಗಾಗಿ ಮತದಾರರ ಮೇಲೂ ಇದೊಂದು ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಬೇಕು ಅಂತ ನಮ್ಮ ಸೀನಿಯರ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಸ್ನೇಹಿತರೆ, ಆಲ್ದೋ ಇದೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅಥವಾ ಒಳ್ಳೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮಾಡೋಕ್ಕೆ ಹೊರಟಿರುವಂಥ ಪಾಲಿಸಿ ಅಥವಾ ಯೋಜನೆ ಆದರೂ ಕೂಡ ಇಲ್ಲಿ ಒಂದು ಕೆಲವೊಂದು ಕಳವಳಗಳು ಅಥವಾ ಕಾಳಜಿಗಳಿದ್ದಾವೆ. ಮುಖ್ಯವಾಗಿ ಇದರ ಇಂಪ್ಯಾಕ್ಟ್ ಪ್ರಾದೇಶಿಕ ಪಕ್ಷಗಳ ಮೇಲೆ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ಅಥವಾ ನೆಗೆಟಿವ್ ಆಗಿ ಪ್ರಭಾವ ಬೀರುತ್ತೆ ಅನ್ನೋ ಒಂದು ಕಾಳಜಿ ಇದೆ. ಯಾಕಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ವಿಧಾನಸಭಾ ಚುನಾವಣೆಗಳು ಏಕಕಾಲದಲ್ಲಿ ನಡೆದಾಗ
ಕೇಂದ್ರ ಮತ್ತು ರಾಜ್ಯದಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎರಡೂದರಲ್ಲೂ ಒಂದೇ ಪಕ್ಷ ಬರಲಿ ಅಂತ ತುಂಬ ಜನ ಮತದಾರರು ಅಭಿಪ್ರಾಯ ಪಡ್ತಾರೆ. ಯಾಕಂದರೆ ಈ ಥರ ಮಾಡೋದ್ರಿಂದ ರಾಜ್ಯ ಮತ್ತು ರಾಷ್ಟ್ರಗಳ ನಡುವೆ ವೈಮನಸ್ಸಿರಲ್ಲ, ರಾಷ್ಟ್ರ ಸರ್ಕಾರದ ಮಧ್ಯೆ ವೈಮನಸ್ಸಿರಲ್ಲ. ಸೊ ಹಾಗೆ ವೈಮನಸ್ಸು ಇಲ್ಲದೆ ಇರೋ ಟೈಮಲ್ಲಿ ಡೆವಲಪ್ಮೆಂಟ್ಗೆ ಅಥವಾ ನಮ್ಮ ಏಳಿಗೆಗೆ ಏನೂ ಹೊರತು ಅಥವಾ ಕುಂದು ಕೊರತೆ ಆಗಲ್ಲ ಅಂತ ಒಂದು ಅಭಿಪ್ರಾಯ ಇರುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ದೇ ಆರ್ ಮೋರ್ ಕಂಪೇರ್ ಟು ಚೂಸ್ ಒನ್ ಪಾರ್ಟಿ ಬೋತ್ ಅಟ್ ದಿ ಸೆಂಟ್ರಲ್ ಆಸ್ ವೆಲ್ ಆಸ್ ಸ್ಟೇಟ್ಸ್. ಸೊ ಈ ಒಂದು ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ ಅಂದರೆ ರೀಜನಲ್ ಪಾರ್ಟೀಸ್ ಅಥವಾ ಪ್ರಾದೇಶಿಕ ಪಕ್ಷಗಳ ಮೇಲೆ ಆಗುತ್ತೆ. ಸೊ ಇದು ಒಂದು ಬಿಗ್ಗೆಸ್ಟ್ ಕಾಳಜಿ ಅಥವಾ ಕನ್ಸರ್ನ್ ಇದೆ. ಬಟ್ ದಿಸ್ ಇಸ್ ನಾಟ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ಆಲ್ ಸ್ಟೇಟ್ಸ್. ತಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ಸ್ಟೇಟ್ಸ್ಗಳಲ್ಲಿ ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇಲ್ಲಿ ಇನ್ನೂ ಸಹ ರೀಜನಲ್ ಪಾರ್ಟೀಸೇ ಮೇಲ್ಗೈ ಸಾಧಿಸ್ತವೆ. ಸೊ ಈ ಒಂದು ಕನ್ಸರ್ನ್ ತಕ್ಕ ಮಟ್ಟಿಗೆ ನಿಜಾನೂ ಹೌದು, ಸುಳ್ಳು ಹೌದು ಅಂತ ಹೇಳ್ಬೋದು. ಇರಲಿ, ಮುಂದೆ ನೋಡೋದಾದರೆ ಇದು ಬೇಕಂದ ತಕ್ಷಣ ತತ್ತಕ್ಷಣ ಜಾರಿ ಮಾಡೋಕ್ಕಾಗಲ್ಲ. ನಾವು ಮುಂಚೆ ಹೇಳಿದಾಗ ಇದಕ್ಕೊಂದು ಪ್ರೊಸೀಜರೇ ಇದೆ. ಸಿನ್ಸ್ ಇಟ್ ರಿಕ್ವೈರ್ಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368 ಒಂದು ಪ್ರೊಸೀಜರ್ನ ಡಿಫೈನ್ ಮಾಡಿದ್ದಾರೆ. ಆ ಪ್ರೊಸೀಜರ್ ಮುಖಾಂತರವೇ ಇದನ್ನು ಏನು ಅನುಷ್ಠಾನಕ್ಕೆ ತರಬೇಕಾಗುತ್ತೆ. ಇದರ ಜೊತೆಗೆ ಇದು ಒನ್ ನೇಷನ್ ಒನ್ ಎಲೆಕ್ಷನ್ ನಾವು ಅನುಷ್ಠಾನಕ್ಕೆ ತಂದರೆ ನಮ್ಮ ಸಂವಿಧಾನದಲ್ಲಿ ಕೆಲವೊಂದು ಆರ್ಟಿಕಲ್ಸ್ನ ಅಮೆಂಡ್ಮೆಂಟ್ ಮಾಡಬೇಕಾಗುತ್ತೆ. ಯಾವ್ಯಾವ ಆರ್ಟಿಕಲ್ ಅಂದರೆ ಆರ್ಟಿಕಲ್ 83, ಆರ್ಟಿಕಲ್ 85, ಆರ್ಟಿಕಲ್ 172, ಆರ್ಟಿಕಲ್ 174 ಹಾಗೆ ಆರ್ಟಿಕಲ್ 356. ಈ ಆರ್ಟಿಕಲ್ಗಳು ಯಾವ್ಯಾವಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ವಿಡಿಯೋ ಪಾಸ್ ಮಾಡಿ ಬ್ರೀಫಾಗಿ ನೋಡ್ಕೊಂಬಿಡಿ. ಇದಾದಮೇಲೆ ಇದಷ್ಟೇ ಅಲ್ಲದೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್, ಪ್ರಜಾಪ್ರಾತಿನಿಧ್ಯ ಕಾಯ್ದೆ, ಇದಕ್ಕೂ ಕೂಡ ಕೆಲವೊಂದು ಅಮೆಂಡ್ಮೆಂಟ್ಸ್ ತರಬೇಕಾಗುತ್ತೆ. ಯಾಕಂದರೆ ಇದರ ಅಡಿನೇ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡುತ್ತೆ ಯಾರು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಇಷ್ಟು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗುತ್ತೆ. ನೆಕ್ಸ್ಟ್ ನಮಗೆ ಇರುವಂಥ ಆರ್ಟಿಕಲ್ ಪಾಲಕರು ಪೋಷಕರು ಮತ್ತು ಹಿರಿಯ ನಾಗರಿಕರು ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007, ದಿ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಆಫ್ 2007. ಕಾಂಟೆಕ್ಸ್ಟ್ ಏನೆಂದರೆ ಹೆಲ್ಪೇಜ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಇತ್ತೀಚೆಗೆ ಒಂದು ವರದಿ ರಿಲೀಸ್ ಮಾಡಿದೆ. ಆ ವರದಿಯಲ್ಲಿ ಪ್ಯಾಂಡಮಿಕ್ ಅಥವಾ COVID-19 ಸಾಂಕ್ರಾಮಿಕ ರೋಗ ಈ ಸಮಯದಲ್ಲಿ ವೃದ್ಧರ ಮೇಲೆ ಯಾವ್ಯಾವ ರೀತಿ ದೌರ್ಜನ್ಯ ಆಗಿದೆ ಅಂತ ತಿಳಿಸ್ಕೊಡುತ್ತೆ. ಸೊ ಅಲ್ಲಿ ಅವರು ಹೇಳೋ ಪ್ರಕಾರ ಈ ಟೈಮಲ್ಲಿ ವಯಸ್ಸಾದ ವ್ಯಕ್ತಿಗಳ ವಿರುದ್ಧ ಅನುಚಿತ ವರ್ತನೆಗಳು ಬೈ ದೇರ್ ಚಿಲ್ಡ್ರನ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಏನು ಹಾಸ್ಪಿಟಲ್ಸ್ ಆಗಿರ್ಬೋದು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅದಲ್ಲದೆ ಅವರ ಕಾಯಿಲೆಗಳು ಮತ್ತು ಮರಣ, ಅವರು ಡೆತ್ ಮತ್ತು ರೋಗನ ಸ್ವಾಭಾವಿಕ ಅಥವಾ ಸಹಜ ಅಂತ ಕರೀತಾರೆ. ಸೊ ಅವ್ರಿಗೇನಪ್ಪ ವಯಸ್ಸಾಗಿದೆ ಬಿಡು, ಸೊ ಅದು ರೋಗ ಏನು ಇದ್ದೇ ಇರುತ್ತೆ ಅಂತ ಸ್ವಾಭಾವಿಕವಾಗಿ ಅಥವಾ ಸಹಜವಾಗಿ ತಗೊಳ್ಳುವಂಥ ಒಂದು ಮೈಂಡ್ ಸೆಟ್ ಬೆಳೆದಿದೆ, ಇದು ಕೂಡ ತಪ್ಪು ಅಂತ ಹೇಳ್ತಾರೆ. ಇದಾದಮೇಲೆ ವೃದ್ಧಾಪ್ಯದ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿ ಅಥವಾ ಕಟ್ಟುಕತೆಗಳನ್ನು ಕಟ್ಟಿದ್ದಾರೆ. ಏನಂದರೆ ಕೋವಿಡ್ ಬಂದ ತಕ್ಷಣ ಅವ್ರ ಇಮ್ಯುನಿಟಿ ವೀಕ್ ಇರುತ್ತೆ, ಹಾಗಾಗಿ ಅವರು ಏನು ಸಾಯೋದು ಸಹಜ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಬೆಳ್ಕೊಂಡಿದೆ. ಸೊ ಈ ಒಂದು ಸವಾಲುಗಳು ಅಥವಾ ದೌರ್ಬಲ್ಯಗಳನ್ನು ಈ ನಮ್ಮ ವೃದ್ಧರು ಇಂದಿನ ಕಾಲದಲ್ಲಿ ಅಥವಾ ಎಸ್ಪೆಷಲಿ COVID-19 ಪ್ಯಾಂಡಮಿಕ್ ಕಾಲದಲ್ಲಿ ಎದುರಿಸಿರ್ತಾರೆ. ಎಂಥ ದುರಾದೃಶ್ಯ ನೋಡಿ, ವೈಪರೀತ್ಯ ಅಂತ ಕೂಡ ಕರಿಬೋದು ನಾವು. ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಸಾಕಿ ಸಲವಿ ನಮಗೆ ಏನೇ ಕಷ್ಟ ಆದರೂ ಚಿಕ್ಕ ಚಿಕ್ಕ ನೆಗಡಿ ಜ್ವರ ಕೆಮ್ಮು ಬಂದ್ರೂ ಹಾಸ್ಪಿಟಲ್ ಕರ್ಕೊಂಡೋಗಿ ಕೂತ್ಕೊಂಡು ತೋರಿಸಿ ನಮಗೆ ಊಟ ಕೊಟ್ಟು ಏನು ಮಲಗಿಸಿ ಅಷ್ಟೊಂದು ಕೇರ್ ಮಾಡಿರ್ತಾರೆ. ವಯಸ್ಸಾದ್ಮೇಲೆ ನಾವು ಉಲ್ಟಾ ಅವ್ರಿಗೆ ಹೇಳ್ತೀವಿ, ಏ ನಿಮಗೇನ್ಬಿಡಿ ವಯಸ್ಸಾಗಿದೆ, ಏನು ಮಾಡೋಕ್ಕಾಗುತ್ತೆ, ವಯಸ್ಸಾದ್ಮೇಲೆ ಇದೆಲ್ಲ ಕಾಮನ್ನು ನ್ಯಾಚುರಲ್ಲು ಹೊಂದ್ಕೊಂಡು ಹೋಗಬೇಕು ಅಂತ ನಾವು ಅವ್ರಿಗೆ ಹೇಳ್ತೀವಿ. ನಮ್ಗೆ ಆಬ್ವಿಯಸ್ಲಿ ಗೊತ್ತಾಗಲ್ಲ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ, ಮನಸ್ಸು ಒಳಗಡೆ ಅವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿರುತ್ತೆ, ಹೇಳ್ಕೊಳ್ಳೋಕೆ ಆಗದೇ ಇರೋಷ್ಟು ಹರ್ಟ್ ಆಗಿರುತ್ತೆ. ಒಂದು ಕ್ಷಣ ಅವ್ರ ಮುಂದೆ ಪ್ರೀವಿಯಸ್ 20-30 ಇಯರ್ಸ್ ಕಣ್ಣು ಮುಂದೆ ಹಾದು ಹೋಗ್ಬಿಡುತ್ತೆ. ಏನಪ್ಪ ನಾವು ಚಿಕ್ಕ ವಯಸ್ಸಿಂದ ನಮ್ಮ ಊಟ ನಿದ್ದೆ ಎಲ್ಲ ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ಇವ್ರಿಗೋಸ್ಕರ ದುಡಿದ್ವಿ, ಒಳ್ಳೆ ಎಜುಕೇಷನ್ ಕೊಟ್ವಿ, ಇವ್ರಿಗೆ ಓದಕ್ಕೆ ಅಥವಾ ಸಮಾಜದಲ್ಲಿ ಏನು ಬದುಕಕ್ಕೆ ಸಶಕ್ತರನ್ನಾಗಿ ಮಾಡಿದ್ವಿ, ಕೊನೆಗೆ ನಮಗೆ ಹೀಗೆ ಹೇಳ್ತಾರೆ ಅಂತ ಒಂದು ಚಿಂತೆ ಅಥವಾ ಮಾನಸಿಕ ಹಿಂಸೆ ಆಗೇ ಆಗುತ್ತದೆ. ಸೊ ಅದನ್ನು ನಾವು ಪರಿಗಣಿಸಬೇಕಾಗುತ್ತೆ, ಅದು ತಪ್ಪು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದಲ್ಲದೆ WHO ದಟ್ ಈಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಕೂಡ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದೆ. ಅದರ ಪ್ರಕಾರ ಪ್ರತಿ ಮೂವರಲ್ಲಿ ಒಬ್ಬರು ಅಂದರೆ 1 in every 3 ಪೀಪಲ್ ವಿಲ್ ಫೇಸ್ ಸಚ್ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್. ಅಂದರೆ ಕಾಮನ್ ಪೀಪಲ್ ಅಲ್ಲ ಅಥವಾ ಮಧ್ಯವಯಸ್ಕರಲ್ಲ, ವಯಸ್ಸಾದರಲ್ಲಿ ಪ್ರತಿ 3ರಲ್ಲಿ ಒಬ್ಬರು ಈ ಥರ ಡಿಸ್ಕ್ರಿಮಿನೇಷನ್ನ ಪ್ರಪಂಚದಾದ್ಯಂತ ಅನುಭವಿಸ್ತಾರೆ ಅಥವಾ ಫೇಸ್ ಮಾಡ್ತಾರೆ ಅಂತ ಹೇಳುತ್ತೆ. ಇದಲ್ಲದೇ ಈ ಥರ ದುರ್ನಡತೆಯಿಂದ ಅವ್ರಿಗೇನಾಗುತ್ತೆ, ಅವರ ಘನತೆ ಸ್ವಾಯತ್ತತೆ ಗೌರವ ಅಥವಾ ಸಾಮರ್ಥ್ಯಕ್ಕೆ ಧಕ್ಕೆ ಉಂಟಾಗುತ್ತೆ. ಸೊ ಇದು ಅವರ ಮಾನವ ಹಕ್ಕು ಅಥವಾ ನಾಗರಿಕರ ಹಕ್ಕು, ಸಿಟಿಸನ್ಸ್ ರೈಟ್ಸ್, ಇದ್ರ ವಯೋಲೇಷನ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇದಲ್ಲದೇ ಇಂತಹ ಒಂದು ಘಟನೆಗಳು ಅವರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತವೆ ಅಂತ WHO ರಿಪೋರ್ಟ್ ಹೇಳುತ್ತೆ. ಯಾವ ಥರ ಪರಿಣಾಮ ಅಂದರೆ ಅವರಿಗೆ ಹೈಪರ್ ಟೆನ್ಷನ್ ಜಾಸ್ತಿ ಆಗ್ಬೋದು, ಡಯಾಬಿಟೀಸ್ ಜಾಸ್ತಿ ಆಗ್ಬೋದು ಅಥವಾ ಅವರ BP ವೇರಿಯೇಷನ್ಸ್ ಆಗ್ಬೋದು. ಸೊ ಈ ಥರ ಒಂದು ಇಂಪ್ಯಾಕ್ಟ್ ಅವ್ರ ಹೆಲ್ತ್ ಮೇಲೆ ಕೂಡ ಆಗುತ್ತೆ ಅಂತ WHO ವರದಿ ಹೇಳುತ್ತೆ. ಅದಲ್ಲದೇ ಇದರಲ್ಲಿ ಕೆಲವೊಂದು ಹೈಪರ್ ಟೆನ್ಷನ್ ಡಯಾಬಿಟೀಸ್ ಅಂತವು ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಪ್ರತಿಕೂಲ ಪರಿಣಾಮಗಳು ನಾವು ಮಾಡೋ ತಪ್ಪಿಂದ ಅಥವಾ ಮಧ್ಯ ವಯಸ್ಕರು ಅಥವಾ ಅವ್ರ ಮಕ್ಕಳಾಗಲಿ ಸಿಟಿಸನ್ಸ್ ಆಗಲಿ ಅಥವಾ ಸೊಸೈಟಿ ಮಾಡೋ ತಪ್ಪಿಂದ
ವಯಸ್ಸಾದವರ ಮೇಲೆ ಇಷ್ಟೊಂದು ಪರಿಣಾಮಗಳು ಆಗುತ್ತೆ ಅಂತ WHO ತನ್ನ ವರದಿಯಲ್ಲಿ ಹೇಳಿದೆ. ಸೊ ಸದ್ಯಕ್ಕೆ ಈ ಪಾಲಕರು ಪೋಷಕರು ಅಥವಾ ವೃದ್ಧರಿಗೆ ತಮ್ಮ ಪ್ರೊಟೆಕ್ಷನ್ಗೆ ಇರುವಂಥ ಒಂದೇ ಒಂದು ಲಾ ಅಂದರೆ ಪಾಲಕರು ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007. ಸೊ ಈ ಕಾಯ್ದೆಯಡಿ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಮಾಸಿಕ ಭತ್ತೆ ಕೊಡಬೇಕು, ಅವರನ್ನ ಮನೆಯಲ್ಲಿ ಇಟ್ಕೋಬೇಕು, ಸೊ ಅವರ ಮೆಡಿಸನ್ಸ್ಗೆ ಏನು ನೀಡ್ಸ್ ಆ್ಯಂಡ್ ನೆಸೆಸಿಟಿ ಇದೆ ಅದು ಫುಲ್ಫಿಲ್ ಮಾಡಬೇಕು, ಅವರ ಏನು ಘನತೆ ಮತ್ತು ಮರ್ಯಾದೆಗೆ ಧಕ್ಕೆ ತರದೇ ಇರೋ ರೀತಿ ನಡ್ಕೊಳ್ಬೇಕು, ಅವರಿಗೆ ಮಾನಸಿಕ ಹಿಂಸೆಯನ್ನು ನೀಡಬಾರ್ದು, ಇಷ್ಟೊಂದು ಉಲ್ಲೇಖಗಳಿವೆ. ಸೊ ಈ ಪ್ರೊವಿಷನಲ್ಲಿ ಯಾವುದೇ ಒಂದು ವೈಲೇಟ್ ಆದ್ರೂ ಯಾವುದೇ ಒಂದು ಪ್ರೊವಿಷನ್ ವೈಲೇಟ್ ಆದ್ರೂ ಆ ವೃದ್ಧರು ಕೋರ್ಟ್ ಮೊರೆ ಹೋಗಿ ತಮ್ಮ ಮಕ್ಕಳ ಅಥವಾ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ವಿರುದ್ಧವೇ ಏನು ಒಂದು ಕಟ್ಕಟೆಯನ್ನು ನಿಲ್ಲಿಸಿ ತಮ್ಮ ಹಕ್ಕನ್ನು ತಾವು ಕೇಳಬಹುದು. ಸೊ ಇದರಲ್ಲಿ ಏನು ಹೇಳುತ್ತೆ, ವೃದ್ಧಾಶ್ರಮಗಳನ್ನು ಕೂಡ ಸ್ಥಾಪಿಸಬೇಕಾಗುತ್ತೆ. ಕೆಲವೊಬ್ಬರಿಗೆ ಮಕ್ಕಳೇ ಇರಲ್ಲ, ಕೆಲವೊಬ್ಬರಿಗೆ ಮಕ್ಕಳು ಏನು ಸತ್ತೋಗಿರ್ತಾರೆ ಅಥವಾ ಕೆಲವೊಬ್ಬರು ತುಂಬ ಅಂದರೆ ತುಂಬ ಅಸಹಾಯಕರಾಗಿರ್ತಾರೆ. ಸೊ ಅಂಥವ್ರಿಗೆ ಅವರ ಸೇವೆಗಳಿಗೆ ಅಥವಾ ಅವರ ಕೊನೆ ದಿನಗಳನ್ನು ಏನು ಜೀವಿಸಲಿಕ್ಕೆ ಸ್ಟೇಟ್ ಗೌರ್ಮೆಂಟು ವೃದ್ಧಾಶ್ರಮ ಮಾಡ್ಬೋದು ಅಂತ ಈ ಕಾಯ್ದೆಯಡಿ ಮೆನ್ಷನ್ ಮಾಡಲಾಗಿದೆ. ಈ ವೃದ್ಧಾಶ್ರಮ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಆಫ್ ಓಲ್ಡ್ ಏಜ್ ಹೋಮ್ಸ್ ರಿಲೇಟೆಡ್ ಸುಪ್ರೀಂ ಕೋರ್ಟ್ May 2021 ಆ ತಿಂಗಳಂದು ಒಂದು ವರ್ಡಿಕ್ಟ್ ಕೊಟ್ಟಿದೆ. ಅದರಲ್ಲಿ ಈ ಲಾ ಏನು ಹೇಳುತ್ತೆ ಅಂದರೆ ದಿ ಸ್ಟೇಟ್ ಗೌರ್ಮೆಂಟ್ ಮೇ ಎಸ್ಟಾಬ್ಲಿಷ್ ಓಲ್ಡ್ ಏಜ್ ಹೋಮ್ಸ್ ಅಂತ ಹೇಳುತ್ತೆ. ಈ ಮೇ ಅನ್ನೋ ಒಂದು ಪದ ಈ ಕರಡು ಅಥವಾ ಕಾಯ್ದೆ ಬರೆಯುವಾಗ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ. ಸೊ ಅದರ ಅರ್ಥ ಇಟ್ ಈಸ್ ನಾಟ್ ಲೆಫ್ಟ್ ಟು ದಿ ಡಿಸ್ಕ್ರಿಷನರಿ ಪವರ್ ಆರ್ ವಿಲ್ ಆಫ್ ಸ್ಟೇಟ್ ಗೌರ್ಮೆಂಟ್. ಅಂದರೆ ಸ್ಟೇಟ್ ಗೌರ್ಮೆಂಟ್ ತನ್ನ ಒಂದು ಸುಪರ್ದಿಗೆ ಇದನ್ನು ಮಾಡಬೇಕು ಬೇಡುವಂತ ಡಿಸೈಡ್ ಮಾಡೋದಲ್ಲ ತೆಗೆದುಕೊಂಡು. ಸೊ ಅದು ಕಂಪಲ್ಸರಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಮಾಡಲೇಬೇಕಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇಲ್ಲಿ ಮೇ ಅಂತ ಏನು ಯೂಸ್ ಮಾಡಿದರೆ ಪದ ಅದು ಶಾಲ್ ಅಂತ ಬಳಕೆ ಆಗಬೇಕಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ತನ್ನ ಒಂದು ವರ್ಡಿಕ್ಟಲ್ಲಿ ಅಥವಾ ಜಜ್ಮೆಂಟಲ್ಲಿ ಹೇಳಿದೆ. ಇದನ್ನು ತಾವು ಗಮನಿಸಬೇಕು. ಸೊ ಈ ಒಂದು ಸಮಯದಲ್ಲಿ ನಮಗೆ ವೃದ್ಧಾಶ್ರಮ ಅಷ್ಟೇ ಅಲ್ಲದೆ ಇವರ ಏಳಿಗೆಗಾಗಿ ಅಥವಾ ಇವರ ಪ್ರೊಟೆಕ್ಷನ್ಗಾಗಿ ನಮಗೆ ಇನ್ನೂ ಏನೇನು ಬೇಕು ಅಂತ ಕೇಳಿದ್ರೆ, ಒಂದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಅಂದು ನಾವು ಸೆಟಪ್ ಮಾಡಬೇಕಾಗುತ್ತೆ ಅಥವಾ ಅಂತಾರಾಷ್ಟ್ರೀಯ ಒಂದು ಕಾಯ್ದೆಯನ್ನು ತರಬೇಕಾಗುತ್ತೆ. ಅದಲ್ಲದೇ ಗ್ಲೋಬಲ್ ಅಲೈನ್ಸ್ ಫಾರ್ ದಿ ರೈಟ್ಸ್ ಆಫ್ ಓಲ್ಡ್ ಪೀಪಲ್ ಇದು ಒಂದು ಸೂಕ್ತ ವೇದಿಕೆಯಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಸೊ ಈ ಥರ ಎಲ್ಲ ಮಾಡಿದಾಗ ತಮ್ಮ ಜೀವನದ ಕೊನೆ ದಿನಗಳನ್ನು ಅವರು ನಿಶ್ಚಿಂತೆಯಿಂದ ಅಥವಾ ಅಟ್ಲೀಸ್ಟ್ 3 ಹೊತ್ತು ಊಟ ಇರೋದಕ್ಕೊಂದು ಸೂರು ಇದನ್ನಾದರೂ ಫುಲ್ಫಿಲ್ ಮಾಡಿಕೊಂಡು ಆರಾಮಾಗಿ ಇರುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ನಮಗೆ ಇರುವಂಥ ಆರ್ಟಿಕಲ್ IFAD ಅಥವಾ ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿ, ದಟ್ ಈಸ್ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಕಾಂಟೆಕ್ಸ್ಟ್ ಏನೆಂದರೆ, ಇತ್ತೀಚೆಗೆ ಮಧ್ಯಪ್ರದೇಶ್ ಸ್ಟೇಟ್ ಗೌರ್ಮೆಂಟ್ ಈ IFAD ಜೊತೆಗೆ ಸೇರಿಕೊಂಡು ಈ ಒಂದು ಸಂಸ್ಥೆ ಜೊತೆಗೆ ಸೇರಿಕೊಂಡು ತನ್ನ ಸ್ಟೇಟಲ್ಲಿ 2 ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದೆ. ಯಾವ್ಯಾವ ಸ್ಕೀಮ್ಸ್ ಅನ್ನೋದು ನೋಡೋದಾದರೆ, ಮೊದಲನೇದಾಗಿ 7 Days 7 Plots ಪ್ರೋಗ್ರಾಮ್ ಅಥವಾ 7 ದಿನ 7 ಕ್ಯಾರಿ ಕಾರ್ಯಕ್ರಮ. ಇದರಲ್ಲಿ ಏನಾಗುತ್ತೆ, ಮಹಿಳೆಯರು ಎಸ್ಪೆಷಲಿ ವಿಲೇಜರ್ಸ್ ಹಳ್ಳಿಗಳಲ್ಲಿರುವಂತಹ ಮಹಿಳೆಯರು ಅವರಿಗೆ ತಮ್ಮ ತೋಟದಲ್ಲಿ ತಮ್ಮದೇ ಆದಂಥ ತೋಟದಲ್ಲಿ ವಿವಿಧ ತರಕಾರಿಗಳನ್ನು 7 ತರಕಾರಿಗಳನ್ನು ವಾರದ ಪ್ರತಿ ದಿನಕ್ಕೆ ಒಂದರಂತೆ ಒಂದು ತರಕಾರಿಯನ್ನು ಹೇಗೆ ಬೆಳೆಸಬೇಕೆಂಬುದನ್ನು ಕಲಿಸಿಕೊಡಲಾಗುತ್ತದೆ. ಸೊ ಇದನ್ನು ಯಾವುದರಡಿ ಮಾಡ್ತಾ ಇದ್ದಾರೆ ಅಂದರೆ, ಮಧ್ಯಪ್ರದೇಶದಲ್ಲಿ ಆಲ್ರೆಡಿ ಇಂಪ್ಲಿಮೆಂಟೇಷನಲ್ಲಿರೋ ತೇಜಸ್ವಿನಿ ಗ್ರಾಮೀಣ ಮಹಿಳಾ ಸಬಲೀಕರಣ ಕಾರ್ಯಕ್ರಮ. ಸೊ ಇದರ ಅಡಿಯಲ್ಲಿ ಈ 7 Days 7 Plots ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ. ಇದರಡಿಯಲ್ಲಿ ಮಹಿಳೆಯರಿಗೆ ಏನು ಹೇಳ್ಕೊಡಲಾಗುತ್ತೆ, 7 ದಿನ ವಾರಕ್ಕೆ 7 ದಿನ ಇದೆಯಾ, ಒಂದೊಂದು ದಿನವೂ ಒಂದೊಂದು ತರಕಾರಿಗೆ ಮೀಸಲಿಡಿ, ನಿಮ್ಮ ತೋಟದಲ್ಲಿ ಒಂದು ದಿನ ಒಂದು ತರಕಾರಿ ಬೆಳೀರಿ. ಸೊ ಮೊದಲನೇ ತರಕಾರಿ ನೀವು ಬೆಳೆಸ್ಬಿಟ್ಟು ನೀರು ಹಾಕಿ ಬಂದಿರ್ತೀರ, 7 ದಿನ ಆದಮೇಲೆ 8ನೇ ದಿನ ನೋಡೋಕೆ ಹೋದಾಗ ಅಲ್ಲಿಂದ ತರಕಾರಿ ಬಂದಿರುತ್ತೆ. ಸೊ ಅದನ್ನು ತೊಗೊಂಡು ನೀವು ನಿಮ್ಮ ಊಟಕ್ಕೆ ಅಥವಾ ನಿಮ್ಮ ಹೆಲ್ತ್ಗೆ ಬಳಸ್ಕೋಬೋದು. ಸೊ ಇದರಿಂದ ನೀವು ಸೆಲ್ಫ್ ಸಸ್ಟೈನೆಬಿಲಿಟಿ ಅಥವಾ ನೀವೇ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಕೊಂಡು ನಿಮ್ಮ ಹೆಲ್ತು ಉಳಿಯುತ್ತೆ, ನಿಮ್ಮ ಆರೋಗ್ಯವೂ ಉಳಿಯುತ್ತೆ, ನಿಮ್ಮ ದುಡ್ಡು ಉಳಿಯುತ್ತೆ, ಹಣಕಾಸಿನ ಸ್ಥಿರತೆಯು ಬರುತ್ತೆ. ಸೊ ಹಾಗಾಗಿ ಓವರ್ಆಲ್ ಎಕನಾಮಿಕ್ ಆ್ಯಂಡ್ ಏನು ಹೆಲ್ದಿ ಲೈಫ್ ಸ್ಟೈಲ್ನ ನೀವು ಲೀಡ್ ಮಾಡ್ಬೋದು ಅಂತ ಒಂದು ಉದ್ದೇಶ ಈ ಕಾರ್ಯಕ್ರಮದ ಹಿಂದೆ ಇದೆ. ಇನ್ನು ನೆಕ್ಸ್ಟ್ ನಮಗೆ ಇರುವಂಥ ಸ್ಕೀಮ್ ಯಾವುದು ಅಂದರೆ ತಿರಂಗಾ ತಾಲಿ ಅಂತ ಸ್ಕೀಮು. ಇದರ ಉದ್ದೇಶ, ಒಂದೇ ತಟ್ಟೆಯಲ್ಲಿ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಮಹಿಳೆಗೆ ಎಷ್ಟು ಸಮತೋಲನ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಬೇಕಲ್ವಾ, ಸೊ ಅದನ್ನು ಕೇಸರಿ ಬಿಳಿ ಹಸಿರು ಸೊ ಈ ಒಂದು ಕಲರ್ಸ್ ಆಧಾರವಾಗಿ ಅನುಗುಣವಾಗಿ ಹೊಂದಿಸಿ ಅವರ ಹೆಲ್ತ್ಗೆ ಒಳ್ಳೆಯದಾಗಲಿ ಅಥವಾ ಅವರ ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಕೊಡುವುದು ಉದ್ದೇಶ ಈ ತಿರಂಗಾ ತಾಲಿ. ಸೊ ಕೇಸರಿಲಿ ಯಾವುದು ಬರುತ್ತೆ, ಹಳದಿ ಒಡೆದ ಬಟಾಣಿ, ಹಲಸಂದೆ ಮತ್ತು ಒಡೆದ ಕೆಂಪು ಮಸೂರ್, ಸೊ ಈ ಥರ ಒಂದು ಏನು ಫುಡ್ ಪ್ರಾಡಕ್ಟ್ಸ್ ಬರುತ್ತೆ. ಇದಾದಮೇಲೆ ಬಿಳಿಯಲ್ಲಿ ಏನು ಬರುತ್ತೆ, ಅಕ್ಕಿ ಹಾಲು ಬ್ರೆಡ್ ಬರುತ್ತೆ. ಅದೇ ರೀತಿ ಹಸಿರಲ್ಲಿ ಹಸಿರು ಎಲೆಗಳ ತರಕಾರಿಗಳು ಅಥವಾ ಜೀವಸತ್ವಗಳು ಮತ್ತು ಖನಿಜಗಳನ್ನು ಇದನ್ನು ಪ್ರತಿನಿಧಿಸ್ತವೆ. ಸೊ ಈ 3 ಕಲರ್ನ ಒಂದು ತಟ್ಟೆಯಲ್ಲಿ ಬ್ಯಾಲೆನ್ಸ್ಡ್ ವೇಯಲ್ಲಿ ಪ್ರೆಸೆಂಟ್ ಮಾಡೋದೇ ತಿರಂಗಾ ತಾಲಿಯ ಮುಖ್ಯ ಉದ್ದೇಶ. ಸೊ ಈ 2 ಸ್ಕೀಮ್ಗಳನ್ನು
ಮಧ್ಯಪ್ರದೇಶ ಸ್ಟೇಟ್ ಗೌರ್ಮೆಂಟ್ ಇನ್ ಅಸೋಸಿಯೇಷನ್ ವಿತ್ IFAD ಅನೌನ್ಸ್ ಮಾಡಿದೆ. ಇದಾದ ಮೇಲೆ ಸ್ನೇಹಿತರೆ, ಈ ಟಾಪಿಕಲ್ಲಿ ಕೆಲವೊಂದು IFAD ದಟ್ ಈಸ್ ಕೃಷಿ ಅಭಿವೃದ್ಧಿ ಅಂತಾರಾಷ್ಟ್ರೀಯ ನಿಧಿ, ಇದರ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ ನಮಗೆ ಗೊತ್ತಿರಬೇಕು. ಅದೇನೆಂದರೆ, ಮೊದಲನೇದಾಗಿ ಇದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ. ಇದಾದಮೇಲೆ ಯಾವಾಗ ರಚಿಸಿದ್ರು, 1977. ಇದರ ಮುಖ್ಯ ಉದ್ದೇಶ ಬಡತನ ನಿರ್ಮೂಲನೆ ಹಾಗೂ ಆಹಾರ ಭದ್ರತೆ ಹೆಚ್ಚಿಸುವುದು. ಈ ಸಂಸ್ಥೆ 1974 ನಡೆದ ವಿಶ್ವ ಆಹಾರ ಸಮ್ಮೇಳನ ದಟ್ ಈಸ್ ವರ್ಲ್ಡ್ ಫುಡ್ ಕಾನ್ಫರೆನ್ಸ್, ಇದರ ಔಟ್ಕಮ್ ಈ ಕೃಷಿ ಅಭಿವೃದ್ಧಿ ಅಥವಾ IFAD ಎಸ್ಟಾಬ್ಲಿಷ್ಮೆಂಟ್. ಸೊ ಈ ಒಂದು ಕಾನ್ಫರೆನ್ಸ್ ಆದಮೇಲೆ ಅದರಿಂದ ಅದರ ಔಟ್ಕಮ್ ಆಗಿ ಈ ಒಂದು ಸಂಸ್ಥೆ ಹುಟ್ಟಾಕಕ್ಕೆ ಕಾರಣ ಆಗಿದೆ. ಇದಾದಮೇಲೆ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿಯಲ್ಲಿದೆ, ರೋಮಲ್ಲಿದೆ. ಮೆಂಬರ್ಶಿಪ್ 177 ನೇಷನ್ಸ್. ಪ್ರತಿ ವರ್ಷ ಇದೊಂದು ರಿಪೋರ್ಟ್ ಹೊರಗಡೆ ತೊಗೊಂಬರುತ್ತೆ, ರಿಲೀಸ್ ಮಾಡುತ್ತೆ. ಆ ರಿಪೋರ್ಟ್ ಹೆಸರು ಯಾವುದಂದರೆ ಗ್ರಾಮೀಣ ಅಭಿವೃದ್ಧಿ ವರದಿ. ಸೊ ಇಷ್ಟು IFAD ಬಗ್ಗೆ ತಾವುಗಳು ತಿಳ್ಕೊಂಡಿರಬೇಕು. ಮುಂದಿನ ಟಾಪಿಕ್ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯ ಅಥವಾ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ. ಇದರ ಶಂಕುಸ್ಥಾಪನೆ ಇತ್ತೀಚೆಗೆ ಗುಜರಾತ್ನ ಗಾಂಧಿನಗರ್ ಪ್ಲೇಸ್ ನಿಮಗೆ ನಾಪಕ ಇರಬೇಕು. ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂದರೆ ಗುಜರಾತ್ನ ಗಾಂಧಿನಗರ್ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಆಮೇಲೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ರಾಷ್ಟ್ರೀಯ ಭದ್ರತೆ ಮತ್ತು ಪೊಲೀಸರಿಗೆ ಶೈಕ್ಷಣಿಕ ಸಂಶೋಧನೆ ತರಬೇತಿ ಪರಿಸರ. ಸೊ ಇದು ಒಂದು ಅನುಕೂಲ ಮಾಡಿಕೊಡುವುದು ಇದರ ಮುಖ್ಯ ಉದ್ದೇಶ. ಇದಕ್ಕೆ ರಾಷ್ಟ್ರೀಯ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇದನ್ನು ಕೊಡ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಾಯ್ದೆಯಿಂದ ಅಥವಾ ಬೇಸ್ಡ್ ಆನ್ ಅ ಲಾ. ಸೊ ಇದಕ್ಕೆ ನಾವು ಸ್ಟ್ಯಾಚುಟರಿ ಬಾಡಿ ಅಂತ ಕೂಡ ಕರಿಬೋದು. ದಟ್ ಆರ್ಗನೈಸೇಷನ್ ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಬೇಸ್ಡ್ ಆನ್ ಅ ಸ್ಟ್ಯಾಚ್ಯೂಟ್ ಅಥವಾ ಒಂದು ಕಾಯ್ದೆ ಅಂತ ಹೇಳ್ತೀವಿ, ಅದಕ್ಕೆ ಸ್ಟ್ಯಾಚುಟರಿ ಬಾಡಿ ಅಂತ ಕರಿತೀವಿ. ಸೊ ಇದೊಂದು ಸ್ಟ್ಯಾಚುಟರಿ ಬಾಡಿ ಆಗಿ ಆಗುತ್ತೆ. ನಮಗೆ ಮುಂದೆ ಇರುವಂಥ ಟಾಪಿಕ್ ಯಾವುದು ಅಂದರೆ ದಂಡಿ ಸತ್ಯಾಗ್ರಹ. ಯಾಕೆ ನ್ಯಾಪಿಸ್ಕೊಂಡ್ವಿ ಅಂದರೆ March 12, 1930 ಈ ಒಂದು ದಿನದಂದು ದಂಡಿ ಸತ್ಯಾಗ್ರಹ ಗಾಂಧೀಜಿಯವರ ನೇತೃತ್ವದಲ್ಲಿ ಆರಂಭಗೊಂಡಿತ್ತು. ಸೊ ಗಾಂಧೀಜಿ ಒಬ್ಬರೇ ಅಲ್ಲ, ಅವ್ರ ಜೊತೆ ಇನ್ನೂ 78 ಜನ ಸಹಚರರಿದ್ದರು ದೇಶದಾದ್ಯಂತ. ಸೊ ಅಕ್ರಾಸ್ ಇಂಡಿಯಾ ಅವ್ರಿಗೆ ಸಪೋರ್ಟ್ ಇತ್ತು, ಬಟ್ ಅವ್ರ ಜೊತೆ ಹೆಜ್ಜೆ ಹಾಕ್ತಿದ್ದವರು 78 ಜನ ಇದ್ದರು, ಅದರಲ್ಲಿ ಸರೋಜಿನಿ ನಾಯ್ಡು ಕೂಡ ಒಬ್ಬರು. ಸೊ ಇದು ಎಲ್ಲಿಂದ ಶುರುವಾಯಿತು ಅಂದರೆ ಸಾಬರ್ಮತಿ ಆಶ್ರಮ, ಎಲ್ಲಿದೆ ಗುಜರಾತ್ನ ಅಹಮದಾಬಾದ್. ಸೊ ಇಲ್ಲಿಂದ ಶುರುವಾಗಿ ಕೊನೆಗೆ ಕರಾವಳಿ ಪ್ಲೇಸ್ಗೆ ಹೋಗಿ ಅವರು ಈ ಒಂದು ಉಪ್ಪು ತಯಾರಿಸಬಾರ್ದು ಅಂತ ಏನೊಂದು ಕಾನೂನು ಇತ್ತು ಅದನ್ನು ಬ್ರೇಕ್ ಮಾಡಿ ಉಪ್ಪನ್ನು ತಯಾರಿಸ್ತಾರೆ. ಸೊ ಇಲ್ಲಿ ತಮಗೆ ಒಂದು ಮಾಹಿತಿ ಗೊತ್ತಿರಬೇಕು, ಅದೇನೆಂದರೆ ಸಾಬರ್ಮತಿ ಆಶ್ರಮದಿಂದ ಹೊರಡುವಾಗ ಗಾಂಧೀಜಿ ಏನು ಹೇಳ್ತಾರೆ ಅಂದರೆ, ಸೊ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ವಾಪಸ್ ನಾನು ಯಾವಾಗ ಇಲ್ಲಿ ಕಾಲಿಡ್ತೀನಿ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ನಂತರ ಮಾತ್ರ ನಾನು ಇಲ್ಲಿ ಕಾಲಿಡ್ತೀನಿ ಅಂತ ಹೇಳ್ತಾರೆ. ಸೊ ಏನು ಲಕ್ಕಿಲಿ ನಮಗೆ 1947 ಗಾಂಧೀಜಿಯವರ ಪರಿಶ್ರಮದಿಂದ ಸ್ವಾತಂತ್ರ್ಯ ಏನೂ ಸಿಕ್ತು, ಬಟ್ ಅವರು ವಾಪಸ್ ಆಶ್ರಮಕ್ಕೆ ಬರೋ ಮುಂಚೆನೇ ಅವರನ್ನು ಗೋಡ್ಸೆಯವರು ಗುಂಡಿಕ್ಕಿ ಕೊಂದಿರ್ತಾರೆ. ಸೊ ಹಾಗಾಗಿ ವಾಪಸ್ ಅವರು ಸಾಬರಮತಿ ಆಶ್ರಮಕ್ಕೆ ಬರೋಕ್ಕೆ ಆಗಿರಲ್ಲ. ಸೊ ಈ ಒಂದು ಮಾಹಿತಿ ತಮಗೆ ತಿಳಿದಿರಬೇಕು. ನೆಕ್ಸ್ಟು ಕೆಲವೊಂದು ಉಪಯುಕ್ತ ಮಾಹಿತಿ, March 12, 1931 ಶುರುವಾದ ಈ ನಡಿಗೆ 6th April 1930 ಅವತ್ತು ಕಂಪ್ಲೀಟ್ ಆಯಿತು. ಸೊ ಟೋಟಲ್ 24 ಡೇಸ್ ಅವರು ನಡ್ಕೊಂಡು ಹೋಗಿರ್ತಾರೆ. ಸೊ ಇದನ್ನು ನಾವು ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಅಂತ ಕೂಡ ಕರಿತೀವಿ, ಅಥವಾ ದಿಸ್ ಈಸ್ ಎ ಪಾರ್ಟ್ ಆಫ್ ನಾಗರಿಕ ಅಸಹಕಾರ ಚಳುವಳಿ ಅಥವಾ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್. ಇದು ಪಾರ್ಟ್ ಆಫ್ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್. ಇದು ಒಂದು ಸತ್ಯಾಗ್ರಹ ಆದರೂ ಕೂಡ ಇದು ಇದರ ಒಂದು ಅಡಿಯಲ್ಲಿ ಏನು ನಡೆಸ್ಕೊಂಡು ಹೋಗಲಾಗುತ್ತೆ ಅಥವಾ ನಡೆದಿರುತ್ತೆ. ಸೊ ಇದಾದಮೇಲೆ ದಂಡಿಯ ಸಮುದ್ರ ತೀರವನ್ನು ತಲುಪಿದ ನಂತರ ಮಹಾತ್ಮ ಗಾಂಧಿ ಅಕ್ರಮವಾಗಿ ಉಪ್ಪು ತಯಾರಿಸುವ ಮೂಲಕ ಉಪ್ಪಿನ ಕಾನೂನನ್ನು ಮುರಿದರು. ಸೊ ಇವ್ರನ್ನ ಇದಕ್ಕೆ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಅವ್ರನ್ನ ಜೈಲ್ಗೆ ಹಾಕ್ತಾರೆ. ಅದಾದಮೇಲೆ ರಾಜ್ಯಾದ್ಯಂತ ಅಥವಾ ರಾಷ್ಟ್ರಾದ್ಯಂತ ಅಲ್ಲೋಲ ಕಲ್ಲೋಲ ಆಗುತ್ತೆ. ಕೊನೆಗೆ ರಿಲೀಸ್ ಮಾಡ್ತಾರೆ. ರಿಲೀಸ್ ಆದಮೇಲೆ ಗಾಂಧಿ ಇರ್ವಿನ್ ಪ್ಯಾಕ್ಸ್ ಅಂತ ನಡೆಯುತ್ತೆ, ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ನಡೆಯುತ್ತೆ. ಸೊ ಇದೆಲ್ಲ ತಾವು ಹಿಸ್ಟ್ರಿಯಲ್ಲಿ ಓದಿರ್ತಾರೆ, ದಟ್ ಈಸ್ ಅ ಸಪ್ರೇಟ್ ಟಾಪಿಕ್, ನಾವು ಹಿಸ್ಟ್ರಿ ಲೆಕ್ಚರ್ಸಲ್ಲಿ ಅದ್ರ ಬಗ್ಗೆ ತಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಲ್ಲದೆ ಉಪ್ಪಿನ ಸತ್ಯಾಗ್ರಹ ಅಥವಾ ಸಾಲ್ಟ್ ಸತ್ಯಾಗ್ರಹ ಏನಿದೆ ಇದರ ರಿಲೇಟೆಡ್ ತಮಗೆ ಕೆಲವೊಂದು ಮಾಹಿತಿ ಗೊತ್ತಿರಬೇಕು. ಇದನ್ನು ಒಪ್ಪಿಕೊಂಡು ಅವಾಗಿನ ಕಾಲದಲ್ಲಿ ಏನು ಕಾಂಗ್ರೆಸ್ ಪಾರ್ಟಿ ಇತ್ತಲ್ವ, ಸೊ ಅವರು ಲಾಹೋರ್ ಅಧಿವೇಶನ್ December 1929 ಲಾಹೋರ್ ಅಧಿವೇಶನದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಅಥವಾ ಅಂಗೀಕರಿಸ್ತಾರೆ. ಸೊ ಇದನ್ನು January 26, 1930 ಘೋಷಿಸಲಾಯಿತು. ಅದರಲ್ಲಿ ಏನು ಹೇಳ್ತಾರೆ, ಈ ಒಂದು ಔಟ್ಕಮ್ ಅಥವಾ ಏನು ಪೂರ್ಣ ಸ್ವರಾಜ್ ಅಂತ ಅವ್ರ ಡಿಮ್ಯಾಂಡ್ ಏನಿತ್ತು, ಇದನ್ನು ಸಾಧಿಸುವಂಥ ದಾರಿ ಯಾವುದು ಅಂದರೆ ನಾಗರಿಕ ಅಸಹಕಾರ ಚಳವಳಿ ಆಗಿರಬೇಕು ಅಂತ ಒಪ್ಕೋತಾರೆ. ಅದು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್. ಸೊ ಇದರ ಮುಖಾಂತರ ಮಹಾತ್ಮ ಗಾಂಧಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಉಪ್ಪಿನ ತೆರಿಗೆಯನ್ನು ಮುರಿಯಲು ಅಹಿಂಸಾ ಮಾರ್ಗವನ್ನು ಆರಿಸಿಕೊಂಡರು ಥ್ರೂ ಸಾಲ್ಟ್ ಸತ್ಯಾಗ್ರಹ ಅಂಡರ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್. ಇಷ್ಟು ನಿಮಗೆ ತಿಳಿದಿರಬೇಕು. ಸೊ ಇವಾಗ ನಮಗೆ ಒಂದು ಪ್ರಶ್ನೆ ಮೂಡುತ್ತೆ, ಗಾಂಧೀಜಿಯವರು ಈ ಒಂದು ಮೂಮೆಂಟ್ಗೆ ಉಪ್ಪನ್ನೇ ಯಾಕೆ ಆರಿಸ್ಕೊಂಡ್ರು? ಸಿ, ಯಾಕಂದರೆ ಉಪ್ಪು ನಮಗೆ ಪ್ರತಿಯೊಂದು ಸ್ಟೇಜಲ್ಲೂ ಲೈಫಲ್ಲಿ ಬೇಕಾಗುತ್ತೆ. ಬೆಳಿಗ್ಗೆ ಎದ್ದರೆ ನಮಗೆ ಟಿಫಿನಲ್ಲಿ ಉಪ್ಪು ಬೇಕು, ಮಧ್ಯಾಹ್ನ ಊಟದಲ್ಲಿ ಉಪ್ಪು ಬೇಕು, ರಾತ್ರಿ ಉಪ್ಪು ಬೇಕು, ಮಜ್ಜಿಗೆ ಕುಡಿದ್ರೆ ಉಪ್ಪು ಬೇಕು. ಸೊ
ಇಂತಹ ಒಂದು ಅವಿಭಾಜ್ಯ ಅಂಗವಾದ ಉಪ್ಪನ್ನು ಬ್ರಿಟಿಷರು ಬಂದು ಅದನ್ನು ನೀವು ಪ್ರೊಡ್ಯೂಸ್ ಮಾಡಬಾರ್ದು ಅಂತ ನಮ್ಮ ದೇಶದ ನಮ್ಮ ನೆಲದಲ್ಲೇ ನಾವೇ ಪ್ರೊಡ್ಯೂಸ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ ಅಂದರು ಅದಕ್ಕೆ ನಿಷೇಧ ಹೇರ್ತಾರೆ. ಇಲ್ಲ, ನಾವು ಕೊಡೋ ಉಪ್ಪನ್ನು ನೀವು ಖರೀದಿಸಬೇಕು, ಉಪ್ಪನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದು ತಪ್ಪಾಗುತ್ತೆ, ನಿಮಗೆ ಜೈಲ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ಇದರ ವಿರುದ್ಧವಾಗಿ ಎಲ್ಲರಲ್ಲೂ ಒಂದು ಇಮೋಷನ್ ಇರುತ್ತೆ ಅಥವಾ ಒಂದು ಸೆಂಟಿಮೆಂಟ್ ಇರುತ್ತೆ, ಅದನ್ನು ಬಳಸ್ಕೊಂಡು ಬ್ರಿಟಿಷರ ವಿರುದ್ಧವಾಗಿ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಗಾಂಧೀಜಿಯವರು ತಲೆ ಯಾವ ಥರ ಓಡಿಸಿದಾರೆ ನೋಡಿ. ಸೊ ಇದಲ್ಲದೇ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಉಪ್ಪು ಹಿಂದೂಗೂ ಬೇಕು ಮುಸ್ಲಿಮ್ಸ್ಗೂ ಬೇಕು. ಸೊ ಹಾಗಾಗಿ ಹಿಂದೂ ಮುಸ್ಲಿಂ ಯುನೈಟ್ ಮಾಡೋಕ್ಕೂ ಕೂಡ ಈ ಒಂದು ಉಪ್ಪನ್ನು ಅಸ್ತ್ರವಾಗಿ ಗಾಂಧೀಜಿಯವರು ಬೆಳೆಸ್ಕೊಂಡಿರ್ತಾರೆ. ಅವರು ಇದನ್ನು ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಅಥವಾ ದೇಶದಾದ್ಯಂತ ಒಂದು ಚಳವಳಿ ಮಾಡಬೇಕು ಅಂತ ಇಷ್ಟಪಟ್ಟಿರ್ತಾರೆ. ಸೊ ಹಾಗಾಗಿ ಉಪ್ಪನ್ನು ಬೆಳೆಸ್ಕೊಂಡಾಗ ಆಟೋಮೆಟಿಕಲಿ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿ ಎಲ್ರಿಗೂ ಒಂದು ಸೆಂಟಿಮೆಂಟ್ ಕನೆಕ್ಟ್ ಆಗಿರುತ್ತೆ. ಸೊ ಹಾಗೆ ಎಲ್ಲರೂ ಒಟ್ಟಿಗೆ ಮೇಲೆದ್ದು ಬ್ರಿಟಿಷರ ವಿರುದ್ಧ ಒಂದು ಸೆಂಟಿಮೆಂಟ್ಸ್ನ ಬೆಳೆಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಒಂದು ಕಾರಣಕ್ಕಾಗಿ ಉಪ್ಪನ್ನು ಗಾಂಧೀಜಿಯವರು ಬೆಳೆಸ್ಕೊಂಡಿರ್ತಾರೆ. ಸೊ ಇದರ ಫಲಿತಾಂಶ ಏನು? ಮೊಟ್ಟ ಮೊದಲನೇ ಬಾರಿಗೆ ದೇಶದಾದ್ಯಂತ ಜನ ಒಗ್ಗೂಡಿದ್ರು. ಒಕ್ಕೊರಲಿನಿಂದ ಇನ್ನು ಬ್ರಿಟಿಷರ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗಿ ನಮಗೆ ಪೂರ್ಣ ಸ್ವರಾಜ್ ಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲ ಬಾರಿಗೆ ಮಹಿಳೆಯರು ತುಂಬ ಅಂದರೆ ತುಂಬ ಗ್ರೇಟೆಸ್ಟ್ ನಂಬರ್ಸಲ್ಲಿ ಬೀದಿಗೆ ಬಂದು ಬ್ರಿಟಿಷರ ವಿರುದ್ಧ ಹೋರಾಡೋಕ್ಕೆ ಮನಸ್ಸು ಮಾಡ್ತಾರೆ. ಸೊ ಇದಾದಮೇಲೆ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಥವಾ ಗಾಂಧಿ ಇರ್ವಿನ್ ಒಪ್ಪಂದವನ್ನು ಸಹಿ ಹಾಕ್ತಾರೆ. ಸೊ ಈ ಪ್ಯಾಕ್ಟ್ನ ನೀವು ಹಿಸ್ಟ್ರಿಲಿ ಓದಬೇಕಾಗುತ್ತೆ ಡೀಟೇಲ್ ಆಗಿ. ಸೊ ಇಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ಸುಮಾರು ಅರ್ಧ ಗಂಟೆ ಅದಕ್ಕೇನೆ ಹೋಗುತ್ತೆ. ಸೊ ಅದನ್ನು ನಾವು ಹಿಸ್ಟ್ರಿ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಔಟ್ಕಮ್ಸು ದಂಡಿ ಸತ್ಯಾಗ್ರಹ ಅಥವಾ ದಂಡಿ ಮಾರ್ಚಿಂದ ಬಂದಿದ್ದು. ಸೊ ಇಷ್ಟು ನೀವು ತಿಳಿದುಕೊಂಡಿರಬೇಕು. ನೆಕ್ಸ್ಟ್ ಟಾಪಿಕ್ ಏನಂದರೆ ಅತ್ಯಂತ ಪರಮಾಪ್ತ ರಾಷ್ಟ್ರ ಅಥವಾ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅಂತ ಕರಿತೀವಿ. ಕಾಂಟೆಕ್ಸ್ಟ್ ಏನಂದರೆ ಇತ್ತೀಚೆಗೆ ಉಕ್ರೇನ್ ಮೇಲೆ ಯುದ್ಧವನ್ನು ಸಾರಿದ ಪರಿಣಾಮ ರಷ್ಯಾಗೆ ಕೊಟ್ಟಿದ್ದಂತಹ ಈ ಸ್ಟೇಟಸ್ನ ಯುರೋಪಿಯನ್ ಯೂನಿಯನ್, ಬ್ರಿಟನ್, ಕೆನಡಾ ಮತ್ತು ಜಪಾನ್ ಜಂಟಿಯಾಗಿ ಹಿಂಪಡ್ಕೊಳ್ತಾವೆ. ಸೊ ನಾವು ಹಿಂಪಡ್ಕೊಳ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನೋ ಸ್ಟೇಟಸ್ ಅಥವಾ ಸ್ಟೇಟಸ್ ಏನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದರ ಅರ್ಥ ಎರಡು ದೇಶಗಳ ನಡುವೆ, ಫಾರ್ ಎಕ್ಸಾಂಪಲ್ ಕಂಟ್ರಿ ಎ ಇದೆ, ಕಂಟ್ರಿ ಬಿ ಇದೆ, ಈ ಎರಡು ದೇಶಗಳು ತಮ್ಮ ಮಧ್ಯೆ ಏನೂ ತಾರತಮ್ಯ ಇಲ್ಲ ಅಂತ ಪ್ರೂವ್ ಮಾಡುವಂಥ ಒಂದು ವ್ಯವಸ್ಥೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕಂಟ್ರಿ ಎ ಕಂಟ್ರಿ ಬಿಗೆ MFN ಸ್ಟೇಟಸ್ ಕೊಟ್ಟಿದೆ. ಇದರರ್ಥ ಅವರೇನು ಹೇಳ್ತಾರೆ, ನಿನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ನಾನು ಏನೂ ಕೊಡಲ್ಲ, ಬಟ್ ಅಟ್ ದಿ ಸೇಮ್ ಟೈಮ್ ನಿನ್ನ ಜೊತೆ ತಾರತಮ್ಯ ಅಥವಾ ಡಿಸ್ಕ್ರಿಮಿನೇಷನ್ ಏನೂ ಮಾಡಲ್ಲ ಕಂಪೇರ್ ಟು ಸಿ. ಈಗ ಸಿ ಹತ್ರ ಒಂದು ಮೊಬೈಲ್ನ 10,000 ರೂಪಾಯಿಗೆ ನಾವು ತರಿಸ್ಕೊತಾ ಇದ್ದೀವಿ ಅಂದರೆ ನಿನ್ನ ಹತ್ರ ಕೂಡ ಸೇಮ್ ಬ್ರ್ಯಾಂಡು ಸೇಮ್ ಇನ್ವೆಸ್ಟ್ಮೆಂಟ್ ಇದ್ದರೆ 10,000 ರೂಪಾಯಿ ತೊಗೋತೀವಿ. ನಿನ್ನ ಹತ್ರ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿಬಿಟ್ಟು ಎಕ್ಸ್ಟ್ರಾ ಸುಂಕ ಹಾಕಿ ಅದನ್ನು 15,000 ಮಾಡಲ್ಲ. ಸೊ ಈ ಒಂದು ಟ್ರೀಟ್ಮೆಂಟ್ಗೆ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅಂತ ಕರೀತಾರೆ. ಇದ್ರ ಮೇಲೆ ನಿಮಗೆ ಹೆಚ್ಚಿನ ಗಮನ ಇರಬೇಕು. ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅಂದರೆ ಏನು? ಪ್ರಾಶಸ್ತ್ಯದ ವ್ಯವಹರಣೆ ಎಂದಲ್ಲ, ತಾರತಮ್ಯರಹಿತ ವ್ಯಾಪಾರ. ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಕೊಡಲ್ಲ, ಬಟ್ ಅಟ್ ದಿ ಸೇಮ್ ಟೈಮ್ ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅಂತ ಹೇಳುವ ಒಂದು ಉದ್ದೇಶ ಈ ಸ್ಟೇಟಸ್ದು. ಸೊ ಇದು ನಿಮಗೆ ತಿಳಿದಿರಬೇಕು. ಇದಲ್ಲದೆ ಭಾರತ ಆಲ್ರೆಡಿ 2019 ಪಾಕಿಸ್ತಾನಕ್ಕೆ ಏನೊಂದು ಈ ಸ್ಟೇಟಸ್ ಕೊಟ್ಟಿತ್ತು MFN ಸ್ಟೇಟಸ್, ಅದನ್ನು ರಿವೋಕ್ ಮಾಡಿದೆ ಯುದ್ಧಗಳ ಕಾರಣದಿಂದ ಅಥವಾ ಪಾಕಿಸ್ತಾನ ನಮ್ಮ ಭಾರತೀಯರ ಮೇಲೆ ಮಿಸೈಲ್ ದಾಳಿ ಬಾಂಬ್ ದಾಳಿ ಏನು ಮಾಡಿತ್ತು ಅದರ ಪರಿಣಾಮವಾಗಿ ತಾನು ಕೊಟ್ಟಿದ್ದಂಥ MFN ಸ್ಟೇಟಸ್ನ ಆಗಲೇ ರಿವೋಕ್ ಮಾಡಿದೆ. ಅಟ್ ದಿ ಸೇಮ್ ಟೈಮ್ ಕೀಪ್ ಒನ್ ಥಿಂಗ್ ಇನ್ ಮೈಂಡ್, ಪಾಕಿಸ್ತಾನ ಇಂಡಿಯಾಗೆ ಇಲ್ಲಿವರೆಗೂ MFN ಸ್ಟೇಟಸ್ ಕೊಟ್ಟೇ ಇಲ್ಲ. ಸೊ ಈ ಮಾಹಿತಿ ತಮಗೆ ಗೊತ್ತಿರಬೇಕು. ಮುಂದೆ ನಮಗಿರುವಂಥ ಟಾಪಿಕ್ ಚಿಲ್ಕಾ ಸರೋವರ. ಕಾಂಟೆಕ್ಸ್ಟ್ ಏನಂದರೆ ಇತ್ತೀಚೆಗೆ ಮೈಗ್ರೇಟರಿ ಬರ್ಡ್ಸ್ ಸುಮಾರು 1,000 ಸಂಖ್ಯೆಯಲ್ಲಿ ಪ್ರತಿ ಚಳಿಗಾಲದ ಸಮಯದಲ್ಲಿ, ಪ್ರತಿ ವರ್ಷದ ಚಳಿಗಾಲದ ಸಮಯದಲ್ಲಿ ಈ ಚಿಲ್ಕಾ ಸರೋವರಕ್ಕೆ ಬರ್ತವೆ. ಸೊ ಇವುಗಳಿಗೆ ಅಫೆಕ್ಟ್ ಆಗಬಾರ್ದು, ಇವ್ರ ಬ್ರೀಡಿಂಗ್ಗೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಮಂಗಳ ಜೋಡಿ ಅನ್ನೋ ಪ್ರದೇಶ ಎಲ್ಲಿದೆ ಚಿಲ್ಕಾ ಲೇಕಲ್ಲಿ, ಇಲ್ಲಿ ಮೋಟರೈಸ್ಡ್ ಬೋಟ್ಸ್ ಅಥವಾ ಯಂತ್ರದ ಸಹಾಯದಿಂದ ನಡೆಯುವಂಥ ಬೋಟ್ಗಳು ಇವನ್ನು ಬಳಸಬಾರ್ದು ಅಂತ ಒಂದು ಬ್ಯಾನ್ ತರುವಂಥ ಆರ್ಡರ್ನ ಸ್ಟೇಟ್ ಗೌರ್ಮೆಂಟ್ ವಿಧಿಸಿದೆ. ಸೊ ಇಲ್ಲಿ ನಮಗೆ ಚಿಲ್ಕಾ ಸರೋವರದ ಕುರಿತು ಕೆಲವೊಂದು ಮಾಹಿತಿ ಬೇಕಾಗುತ್ತೆ. ಅದೇನೆಂದರೆ ಇದರ ಉದ್ದ 64 ಕಿಲೋಮೀಟರ್ಸ್, ಅಗಲ 13.5 ಕಿಲೋಮೀಟರ್ಸ್. ಇಲ್ಲಿ ಕೆಲವೊಂದು ಶೋಲಾಸ್ ಅನ್ನೋ ಮರಳು ದಿಣ್ಣೆಗಳು ಫಾರ್ಮೇಷನ್ ಆಗಿವೆ. ಸಮುದ್ರ ಮತ್ತು ಏನು ಲ್ಯಾಂಡ್ ಇದೆ ಅಲ್ಲ, ಅದರ ಮಧ್ಯೆ ಸಮತಟ್ಟಾದ, ಹೆಚ್ಚು ಕಮ್ಮಿ ಸಮತಟ್ಟಾದ ಪ್ರದೇಶ. ಅದು ಹೆಂಗೆ ಫಾರ್ಮ್ ಆಗಿರುತ್ತೆ ಅಂದರೆ ಮರಳು ದಿಣ್ಣೆಗಳಿಂದ. ಸೊ ಈ ಚಿಲ್ಕಾ ಲೇಕ್ ಏಷ್ಯಾದ ಅತಿ ದೊಡ್ಡ ಮತ್ತು ವಿಶ್ವದ ಎರಡನೇ ಅತಿ ದೊಡ್ಡ ಆವೃತ ಪ್ರದೇಶವಾಗಿದೆ. ರಿಮೆಂಬರ್, ಏಷ್ಯಾಸ್ ಲಾರ್ಜೆಸ್ಟ್ ಆ್ಯಂಡ್ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಏನು ಪ್ರದೇಶ. ಇದಾದಮೇಲೆ ಇದು ಭಾರತೀಯ ಉಪಖಂಡದ, ದಟ್ ಈಸ್ ಇಂಡಿಯನ್ ಸಬ್ ಕಾಂಟಿನೆಂಟ್ಸ್, ವಲಸೆ ಹಕ್ಕಿಗಳು ಅಥವಾ ಮೈಗ್ರೇಟರಿ ಬರ್ಡ್ಸ್ಗೆ ಅತಿ ದೊಡ್ಡ ಚಳಿಗಾಲದ ಆವಾಸ ಸ್ಥಾನ. ಇದಾದಮೇಲೆ ಇದನ್ನು 1981 ಮೊದಲ ಭಾರತೀಯ ಜೌಗು ಭೂಮಿ ಅಥವಾ ವೆಟ್ಲ್ಯಾಂಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಸ್ಪೀಸೀಸ್, ಒಂದು ಪ್ರಜಾತಿ ಸಿಗುತ್ತೆ, ಫಿಶ್ ಪ್ರಜಾತಿ, ಯಾವುದಂದರೆ ಇರಾವಡಿ ಡಾಲ್ಫಿನ್. ಸೊ ಈ ಪ್ರಜಾತಿ ಅಥವಾ ಈ ಪ್ರಜಾತಿಯ ಡಾಲ್ಫಿನ್ಗಳು ಪ್ರಮುಖವಾಗಿ ಕಂಡುಬರ್ತವೆ. ಇಲ್ಲಿ ನಮಗೆ ನಲ್ಬಾನಾ ಬರ್ಡ್ ಸ್ಯಾಂಚುರಿ ಅನ್ನೋ ಒಂದು ಪ್ರದೇಶ ಕೂಡ ಇದೆ, ಎಲ್ಲಿ? ಚಿಲ್ಕಾ ಲೇಕಲ್ಲಿ. ಸೊ ಅದು ತಮ್ಮ ಗಮನಕ್ಕಿರಬೇಕು. ಅದಾದಮೇಲೆ ಕಾಲಿಜೈ ದೇವಸ್ಥಾನ ಅನ್ನೋ ಒಂದು ದೇವಸ್ಥಾನ ಕೂಡ ಈ ಒಂದು ಸರೋವರದಲ್ಲಿದೆ. ಸೊ ಇಷ್ಟು ದೊಡ್ಡ
ಸರೋವರ ಇದಾಗಿರ್ತದೆ ಇದರ ರಿಲೇಟೆಡ್ ಮಾಹಿತಿ ಇಷ್ಟಾಗಿರ್ತದೆ ಇದನ್ನು ತಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಇತ್ತೀಚೆಗೆ ದುಬೈನಲ್ಲಿ ಒಂದು ಮ್ಯೂಸಿಯಂ ಆಫ್ ಫ್ಯೂಚರ್ ಮ್ಯೂಸಿಯಂ ಆಫ್ ದಿ ಫ್ಯೂಚರ್ ಅನ್ನೋ ವಸ್ತು ಸಂಗ್ರಹಾಲಯ ಓಪನ್ ಮಾಡಿದ್ದಾರೆ ಸೊ ಇದೊಂದು ನೋಡಲಿಕ್ಕೆ ಬಿಲ್ಡಿಂಗ್ ಆಕಾರದಲ್ಲಿ ಇಲ್ಲವೇ ಇಲ್ಲ ಬಟ್ ಅದನ್ನು ಮ್ಯೂಸಿಯಂ ಅಂತ ಡಿಕ್ಲೇರ್ ಮಾಡಿದ್ದಾರೆ ಒಳಗಡೆ ಏನೇನಿರುತ್ತೆ ಅಂದರೆ ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಒಂದು ವಸ್ತುಗಳು ಆಗಿರ್ಬೋದು ಅಥವಾ ಫ್ಯೂಚರಿಸ್ಟಿಕ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಇದು ಎಲ್ಲಿದೆ ದುಬೈನಲ್ಲಿ ಇನಾಗ್ರೇಟ್ ಆಗಿದೆ ಮುಂದಿನ ಆರ್ಟಿಕಲ್ ಯಾವುದು ಅಂದರೆ ನ್ಯೂಟ್ರಾಸಿಟಿಕಲ್ಸ್ ನ್ಯೂಟ್ರಾಸಿಟಿಕಲ್ಸ್ ಅಂದರೆ ದೋಸ್ ಫುಡ್ ಪ್ರಾಡಕ್ಟ್ಸ್ ಯಾವುದರಲ್ಲಿ ಪೌಷ್ಟಿಕಾಂಶದ ಜೊತೆಗೆ ಆರೋಗ್ಯದ ಪ್ರಯೋಜನ ಇವುಗಳನ್ನು ಕೊಡುವಂತಹ ಫುಡ್ ಪ್ರಾಡಕ್ಟ್ಸ್ಗೆ ನ್ಯೂಟ್ರಾಸಿಟಿಕಲ್ಸ್ ಅಂತಾರೆ ಇದ್ರ ಬೇಸಿಸ್ ಮೇಲೆ ತಗೊಂಬಂದಂಥ ಔಷಧಿ ಗುಣಗಳನ್ನು ಹೊಂದಿರುವಂಥ ಪ್ರಾಡಕ್ಟ್ಸ್ಗೆ ನ್ಯೂಟ್ರಾಸಿಟಿಕಲ್ಸ್ ಅಂತ ಕರೀತಾರೆ ಕಾಂಟೆಕ್ಸ್ಟ್ ಏನಂದರೆ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟು ಪ್ರಧಾನಮಂತ್ರಿ ಭಾರತೀಯ ಪರಿಯೋಜನಾ ಯೋಜನಾ ಅಡಿಯಲ್ಲಿ ಶುರು ಮಾಡಿದಂಥ ಜನ ಔಷಧಿ ಕೇಂದ್ರಗಳಲ್ಲಿ ಇವುಗಳನ್ನು ನ್ಯೂಟ್ರಾಸಿಟಿಕಲ್ಸ್ಗಳನ್ನು ಇಟ್ಟು ಪ್ರಮೋಟ್ ಮಾಡ್ಬೋದು ಮಾಡಲಿಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದೆ ಸೊ ಹಾಗಾಗಿ ನ್ಯೂಟ್ರಾಸಿಟಿಕಲ್ಸ್ ಏನಂತ ತಮಗೆ ಗೊತ್ತಿರಬೇಕು ಇದರಲ್ಲಿ ಎರಡು ಪದ ಇದೆ ನ್ಯೂಟ್ರಿಯಂಟ್ ಮತ್ತು ಸಿಟಿಕಲ್ಸ್ ಫಾರ್ಮಾಸಿಟಿಕಲ್ ನ್ಯೂಟ್ರಿಯಂಟ್ ಅಂದರೆ ಪೋಷಣೀಯ ಆಹಾರ ಘಟಕ ಫಾರ್ಮಾಸಿಟಿಕಲ್ ಅಂದರೆ ವೈದ್ಯಕೀಯ ಔಷಧಿ ಸೊ ಮೆಡಿಕಲ್ ಬೆನಿಫಿಟ್ಸು ಇರುತ್ತೆ ನ್ಯೂಟ್ರಿಯಂಟ್ ಬೆನಿಫಿಟ್ಸು ಇರುತ್ತೆ ಇದು ತಮಗೆ ತಿಳಿದಿರಬೇಕು ಇದಾದಮೇಲೆ ನೆಕ್ಸ್ಟ್ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಸೆಂಟರ್ ತೆಗಿಬೇಕು ಅಂತ ಏನು ಶಂಕುಸ್ಥಾಪನೆ ಮಾಡಿದ್ದಾರೆ ಸೊ ಇದು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಮತ್ತು ಮಧ್ಯಸ್ಥಿಕೆ ಕೇಂದ್ರ ಟ್ರಸ್ಟ್ ಇವರು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸ್ನೇಹಿತರೆ ತಮಗೊಂದು ವಿಷಯ ಗೊತ್ತಿರಬೇಕು ಈ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಸೆಂಟರ್ ಭಾರತದ ಮೊದಲ ಪರ್ಯಾಯ ಮಧ್ಯಸ್ಥಿಕೆ ಕೇಂದ್ರವಾಗಿರ್ತದೆ ಸೊ ಇಷ್ಟು ನಿಮಗೆ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಸೆಂಟರ್ ಬಗ್ಗೆ ತಿಳಿದಿರಬೇಕು ಇದು ಹೈದರಾಬಾದಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಸೊ ಸ್ನೇಹಿತರೆ ಇಷ್ಟಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ವೆಬ್ಸೈಟ್ ಆದ www.kasguruji.com ಹೋಗಿ ಅಲ್ಲಿ ನಿಮಗೆ ಬೇಕಾಗಿರುವಂಥ ಕರೆಂಟ್ ಅಫೇರ್ಸ್ ಪ್ರಜಾವಾಣಿ ದೈನಂದಿನ ಸಾರಾಂಶ ಕ್ವಿಜ್ ಆಗಿರ್ಬೋದು ಫ್ರೀ ಟೆಸ್ಟ್ ಸೀರೀಸ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಇನ್ ಕನ್ನಡ ಕರೆಂಟ್ ಅಫೇರ್ಸ್ ಇನ್ ಇಂಗ್ಲೀಷ್ ಹಾಗೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ತೊಗೋಬೋದು ಅದರ ಜೊತೆಗೆ KS ಮೀನ್ಸ್ಗೆ ಮತ್ತು ಎಸ್ಸೆಗೆ ಸಂಬಂಧಪಟ್ಟಂಗೆ ಏನೇ ಮೆಟೀರಿಯಲ್ಸ್ ಬೇಕಾದರೂ ಫ್ರೀ ಆಫ್ ಕಾಸ್ಟ್ ಡೌನ್ಲೋಡ್ ಮಾಡ್ಕೋಬೋದು ತಮ್ಗೆ ಏನೇ ಡೌಟ್ ಇದ್ದರೂ ಇಲ್ಲಿ ಡಿಸ್ಕಷನ್ ಫೋರಮ್ ಇರುತ್ತೆ ಹೋಗಿ ನೀವು ಡೌಟ್ ಹಾಕಿದರೆ ತತ್ಕ್ಷಣ ವಿದಿನ್ 8 ಅವರ್ಸ್ ನಮ್ಮ ಟೀಮಿಂದ ಯಾರಾದರೂ ಅಡ್ರೆಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಎ ನೈಸ್ ಡೇ